Hi friends, welcome to Classic Education YouTube channel. So, today, ivattina ondu video dalle nave discuss martidvi andre interstate river water disputes bagge discuss martidvi. Antarrajya nadi neeru hanchike badde en vivadagalu idyala, ee vivadagala bagge nave illi discuss martidvi. So, today, Bharata annadu enappa andre ondu vekkoota vyavasthena hondide. Andre naavu okkoota vyavasthena kudidivi. Idralli tumba vivadatmakavadanta enadru vishayagalu idre. ಆ ವಿವಾದಾತ್ಮಕವಾದಂತಹ ವಿಷಯಗಳಲ್ಲಿ ಒಂದು ಪ್ರಮುಖವಾದ ವಿವಾದಾತ್ಮಕ ವಿಷಯ ಏನಪ್ಪ ಅಂದ್ರೆ ಅಂತರರಾಜ್ಯ ನೀರು ಹಂಚಿಕೆ ಇರಬಹುದು. ಅಂದ್ರೆ ಈಗ ನೋಡ್ರಿ ಕರ್ನಾಟಕ ತಮಿಳುನಾಡು ಮಧ್ಯೆ ಇರಬಹುದು, ಕರ್ನಾಟಕ ಆಂಧ್ರಪ್ರದೇಶದ ಮಧ್ಯೆ ಇರಬಹುದು, ಕರ್ನಾಟಕ ಮಹಾರಾಷ್ಟ್ರದ ಮಧ್ಯೆ ನೀರು ಹಂಚಿಕೆ ವಿವಾದಗಳೇನಿದೆ, ಕರ್ನಾಟಕ ಗೋವಾ ಮಧ್ಯೆ ಮಹದಾಯಿ ನೀರು ಹಂಚಿಕೆ ಏನಿದೆ, ಈ ವಿವಾದಗಳೇನಪ್ಪ ಅಂದ್ರೆ ತುಂಬಾ ವಿವಾದಾತ್ಮಕವಾಗಿದ್ದಾವೆ. ಜೊತೆಗೆ ಏನಪ್ಪ ಅಂದ್ರೆ ನಾವ್ಯಾಕೆ ಈಗ ಈ ಡಿಸ್ಪ್ಯೂಟ್ ಅನ್ನ ಅಥವಾ ಈ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ನೋಡ್ರಿ, ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಏನಪ್ಪ ಅಂದ್ರೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮೆಟ್ಲು ಏರಿರೋದ್ರಿಂದ ಏನಪ್ಪ ಅಂದ್ರೆ ಇದು ಕೂಡ ಕರೆಂಟ್ ಇವೆಂಟ್ಸ್ ಆಗಿರೋದ್ರಿಂದ ನಾವು ಕರೆಂಟ್ ಇವೆಂಟ್ಸ್ ಅನ್ನ ಜಿ ಕೆ ರಿಲೇಟೆಡ್ ಮಾಡ್ಕೊಂಡು ಜನರಲ್ ಟಾಪಿಕ್ಸ್ ರಿಲೇಟ್ ಮಾಡ್ಕೊಂಡು ಏನ್ ಮಾಡ್ತಿದ್ವಿ ಅಂದ್ರೆ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. ಹಾಗಾದ್ರೆ ನೋಡ್ರಿ ಅಂತಾರಾಜ್ಯ ಜಲ ವಿವಾದಗಳಂದ್ರೆ ಏನು, ಆಮೇಲೆ ಇದಕ್ಕೆ ಕಾರಣಗಳೇನು, ಯಾಕೆ ಈ ತರನಾಗ್ ಬಂತು, ಮತ್ತೆ ಇದಕ್ಕಿರುವಂತಹ ಪರಿಹಾರಗಳೇನು, ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ತಗೊಂಡ್ಬಂದಿದೆ ಅಂದ್ರೆ ನೋಡ್ರಿ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಏನೆಲ್ಲ ಆಕ್ಟ್ ಗಳನ್ನ ಮಾಡಿದೆ ಮತ್ತೆ ರೂಪರೇಷೆಗಳನ್ನ ಮಾಡಿದೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ನೋಡ್ರಿ ನಮ್ಮ ದೇಶದಲ್ಲಿ ಈ ಜಲ ವಿವಾದಗಳು ಯಾಕೆ ಬರುತ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ನೀರು ಅನ್ನೋದೇನಪ್ಪ ಅಂದ್ರೆ ತುಂಬಾ ಪ್ರಮುಖವಾಗಿದೆ. ಯಾಕಂದ್ರೆ ರೈತರಿಗೆ ನೀರಾವರಿಗೋಸ್ಕರ ನೀರು ಬೇಕು, ಕುಡಿಯೋ ಯೋಜನೆಗೋಸ್ಕರ ನೀರು ಬೇಕು, ಇಂಡಸ್ಟ್ರಿಯಲ್ ಪರ್ಪಸ್ ಗೋಸ್ಕರ ನೀರು ಬೇಕು. ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ದೇಶ ನೋಡ್ರಿ ವಾಟರ್ ಸ್ಟ್ರೆಸ್ಡ್ ಕಂಟ್ರಿ ಅಂತ ಕರಿತೀವಿ. ಅಂದ್ರೆ ಇಲ್ಲೇನಾಗಿದೆ ಅಂದ್ರೆ ನೀರು ಹೆಚ್ಚಿನ ಅಲಭ್ಯತೆ ಇಲ್ಲ, ಇಲ್ಲಿ ನೀರಿನ ಹಂಚಿಕೆ ಏನಿದೆ ಇದು ಸಮಾನ ಆಗಿಲ್ಲ, ಬದಲಾಗಿದೆ ಏನಾಗಿದೆ ಅಂದ್ರೆ ಅಸಮಾನ ಆಗಿದೆ. ಅಂದ್ರೆ ಒಂದು ಪ್ರದೇಶದಲ್ಲಿ ಹೆಚ್ಚು ನೀರಿನ ಹಂಚಿಕೆ ಆದ್ರೆ ಇನ್ನೊಂದು ಪ್ರದೇಶದಲ್ಲಿ ಕಡಿಮೆ ನೀರಿನ ಹಂಚಿಕೆ ಆಗುತ್ತೆ. ಹಾಗಾಗಿ ನೋಡ್ರಿ ಅಸಮಾನತೆಯಿಂದ ಏನಾಗತ್ತಪ್ಪ ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀರಿನ ಅಸಮಾನತೆ ಇರೋದ್ರಿಂದ ನೋಡ್ರಿ ಈ ಜಲ ವಿವಾದಗಳು ಜಾಸ್ತಿ ಆಗ್ತಿದೆ. ಇನ್ನು ಈ ವಿಷಯ ಕಾಂಪ್ಲಿಕೇಟೆಡ್ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈಗ ನೋಡ್ರಿ ನಮ್ಮಲ್ಲಿ ಮೂರು ಪಟ್ಟಿಗಳಿದೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತೆ ಪಟ್ಟಿ ಅಂತ ಹೇಳಿ. ಈಗ ಈ ಒಂದು ಜಲ ಅಥವಾ ನೀರು ಅನ್ನೋದು ಏನಾಗುತ್ತಪ್ಪ ಅಂದ್ರೆ ರಾಜ್ಯ ಪಟ್ಟಿಗೆ ಸೇರೋದ್ರಿಂದ ನೋಡ್ರಿ ಇದು ಇನ್ನೂ ಕೂಡ ಏನಾಗಿದೆ ಅಂದ್ರೆ ತುಂಬಾ ಕಂಟೆಂಟಿಯಸ್ ಅಥವಾ ತುಂಬಾ ಏನಪ್ಪ ಅಂದ್ರೆ ಕಾಂಪ್ಲಿಕೇಟೆಡ್ ಇಶ್ಯೂ ಆಗ್ತಾ ಇದೆ. ಅದಕ್ಕೋಸ್ಕರ ನೋಡ್ರಿ ಪಾರ್ಲಿಮೆಂಟ್ ಏನ್ ಮಾಡೋದಂದ್ರೆ ಅವಾಗ ಹೊಸದಾದಂತ ಕಾನೂನುಗಳನ್ನ ಮಾಡಿ ಏನು ವಿಷಯಗಳಿದೆ ಅಂದ್ರೆ ಯಾಕೆ ಈ ವಿವಾದಗಳಾಗತ್ತಲ್ಲ ಆ ವಿವಾದಗಳನ್ನ ಬಗೆಹರಿಸೋದಕ್ಕೋಸ್ಕರ ನೋಡ್ರಿ ಕಾನೂನುಗಳನ್ನ ಮಾಡಿ ಆ ವಿವಾದಗಳನ್ನ ಬಗೆಹರಿಸ್ತಾ ಇದೆ. ಹಾಗಾದ್ರೆ ಈ ಅಂತಾರಾಜ್ಯ ಜಲ ವಿವಾದಗಳಿಗೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋಗೋಣ. ನೋಡ್ರಿ ಏನಾದ್ರೂ ಒಂದು ವಿವಾದ ಆಗ್ಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಕಾರಣಗಳಾಗ್ತದೆ, ಒಂದೊಂದೇ ಕಾರಣಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಕಾರಣ ನೋಡ್ರಿ ವಾಟರ್ ಸ್ಕೇರ್ಸಿಟಿ, ಅಂದ್ರೆ ನೀರಿನ ಲಭ್ಯತೆ ಏನಪ್ಪ ಅಂದ್ರೆ ಇಲ್ಲಿ ಕಮ್ಮಿ ಇದೆ. ನೀರಿನ ಲಭ್ಯತೆ ಏನಾಗ್ತಿದೆ ಅಂದ್ರೆ ಇಲ್ಲಿ ತುಂಬಾ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಕರ್ನಾಟಕ ಮತ್ತೆ ನಾವು ತಮಿಳುನಾಡಿನ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡಾಗ ನಮಗೆ ನಾರ್ಮಲ್ ನಿಯರ್ ಅಂದ್ರೆ ಈಗ ಮಳೆ ಕರೆಕ್ಟ್ ಆದಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ನೀರು ಹಂಚಿಕೆಯನ್ನ ಮಾಡ್ತೀವಿ. ಮಳೆ ಕಮ್ಮಿ ಆದಾಗ ಏನಾಗತ್ತಪ್ಪ ಅಂದ್ರೆ ಎರಡೂ ರಾಜ್ಯದಲ್ಲಿ ನೀರಿನ ಹಂಚಿಕೆ ಕಮ್ಮಿ ಇರೋದ್ರಿಂದ ನೋಡ್ರಿ ಸರಿಯಾಗಿ ನೀರಿನ ಹಂಚಿಕೆ ಆಗೋದಿಲ್ಲ. ಅವಾಗ ಏನಾಗುತ್ತಂದ್ರೆ ವಿವಾದಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಭಾರತ ಅನ್ನೋದೇನಪ್ಪ ಅಂದ್ರೆ ವಾಟರ್ ಸ್ಟ್ರೆಸ್ ಕಂಟ್ರಿ ಆಗಿರೋದ್ರಿಂದ ಅಂದ್ರೆ ನೀರಿನ ಹಂಚಿಕೆ ಅಸಮಾನತೆ ಆಗಿರೋದ್ರಿಂದ ನೋಡ್ರಿ ಎರಡೂ ರಾಜ್ಯಗಳು ಏನ್ ಮಾಡ್ತಾವ ಅಂದ್ರೆ ಯಾವ ಈ ವಿವಾದದಲ್ಲಿ ಇರ್ತಾವಲ್ಲ ಆ ರಾಜ್ಯಗಳು ಏನ್ ಮಾಡುತ್ತಂದ್ರೆ ನಮಗೆ ಹೆಚ್ಚು ನೀರು ಬೇಕು, ನಮ್ಮ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಹೋರಾಟವನ್ನ ಮಾಡ್ತಾರೆ. ಇದು ಏನಪ್ಪ ಅಂದ್ರೆ ಅಂತಾರಾಜ್ಯ ಜಲ ವಿವಾದಕ್ಕೆ ಮೊದಲನೇ ಕಾರಣ. ಸೊ ಉದಾಹರಣೆ ಏನನ್ನ ಕೊಡ್ಬೋದಪ್ಪ ಅಂದ್ರೆ ನಾವು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಏನಿದೆ ಅಂದ್ರೆ ಕಾವೇರಿ ನದಿ ನೀರು ವಿವಾದ ಏನಿದೆ ಈಗ ಕರ್ನಾಟಕ ಮತ್ತೆ ಈ ಒಂದು ತಮಿಳುನಾಡಿನ ಮಧ್ಯೆ ಇರುವಂತಹ ಕಾವೇರಿ ನದಿ ನೀರು ವಿವಾದವನ್ನ ನಾವಿಲ್ಲಿ ಏನ್ ಮಾಡ್ಬೋದು ಅಂದ್ರೆ ಉದಾಹರಣೆಯಾಗಿ ಕೊಡಬಹುದಾಗಿದೆ. ಜೊತೆಗೆ ನೋಡ್ರಿ ಎರಡನೇ ಕಾರಣ ಏನಿದೆ ಅಂದ್ರೆ ಯಾಕೆ ಈ ವಾಟರ್ ಸ್ಕೇರ್ಸಿಟಿ ಆಗುತ್ತೆ ಅಂದ್ರೆ ನೋಡ್ರಿ ಇಲ್ಲಿ ವಾಟರ್ ಡಿಮ್ಯಾಂಡ್ ಏನಿದೆ ಅಂದ್ರೆ ನೀರಿನ ಡಿಮ್ಯಾಂಡ್ ಏನಿದೆ ನೀರಿಗಿರುವಂತ ಬೇಡಿಕೆ ಏನಾಗ್ತಿದೆ ಅಂದ್ರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ನೋಡ್ರಿ ಒಂದು ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಮಾಡಿದ್ರೆ ಇನ್ನೊಂದು ರಾಜ್ಯ ಸರ್ಕಾರ ಇನ್ನೊಂದು ಯೋಜನೆಯನ್ನ ಮಾಡುತ್ತೆ. ಹಾಗಾಗಿ ಇಲ್ಲಿರುವಂತ ಡಿಮ್ಯಾಂಡ್ ಅಥವಾ ಅದರ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಅದು ಇರಿಗೇಷನ್ ಪರ್ಪಸ್ ಇರ್ಬೋದು ಅಂದ್ರೆ ನೀರಾವರಿ ಪರ್ಪಸ್ ಇರ್ಬೋದು ಅಥವಾ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಇರ್ಬೋದು ಅಂದ್ರೆ ಕುಡಿಯುವ ನೀರಿನ ಸೌಲಭ್ಯಕ್ಕೋಸ್ಕರ ಏನಪ್ಪ ಅಂದ್ರೆ ಹೊಸ ಹೊಸ ಯೋಜನೆಗಳನ್ನ ಮಾಡಿದಾಗ ಅಲ್ಲಿ ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಈ ವಿವಾದ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ ಕೆಲವೊಂದ್ ಟೈಮ್ ಏನ್ ಮಾಡ್ತೀವಿ ನಾವು ಅಂದ್ರೆ ಇಂಡಸ್ಟ್ರೀಸ್ ಅನ್ನು ಕೂಡ ತೆಗಿತೀವಿ ಅಂದ್ರೆ ಹೊಸ ಹೊಸ ಕಾರ್ಖಾನೆಗಳನ್ನ ಅಥವಾ ಇಂಡಸ್ಟ್ರೀಸ್ಗೆ ತೆಗ್ದಾಗ ಅಲ್ಲಿ ಕೂಡ ನೀರಿನ ಬೇಡಿಕೆ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆಯನ್ನ ನಾವೇನ್ ಕೊಡ್ಬೋದಪ್ಪ ಅಂದ್ರೆ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಅಥವಾ ಕೃಷ್ಣಾ ನದಿ ನೀರು ವಿವಾದ ಏನಿದೆಯಲ್ಲ ಅದನ್ನ ಕೊಡ್ಬೋದು. ಸೊ ನೋಡ್ರಿ ಕೃಷ್ಣಾ ನದಿ ನೀರು ವಿವಾದ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಮತ್ತೆ ಏನಪ್ಪ ಅಂದ್ರೆ ಆಂಧ್ರಪ್ರದೇಶ ರಾಜ್ಯದ ಮಧ್ಯೆ ಇದೆ. ಇಲ್ಲೂ ಕೂಡ ನಾವೇನ್ ಮಾಡ್ತಿದ್ವಿ ಅಂದ್ರೆ ನೀರಿನ ಬೇಡಿಕೆಯನ್ನ ಜಾಸ್ತಿ ಮಾಡ್ತಿದ್ವಿ. ಆಂಧ್ರಪ್ರದೇಶದವ್ರು ಏನಂತಿದ್ರು ಅಂದ್ರೆ ನಮಗೆ ಹೆಚ್ಚಿನ ನೀರು ಬೇಕಂದ್ರೆ ಕರ್ನಾಟಕದವರು ನಮಗೂ ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಎರಡೂ ಕಡೆ ನೀರಾವರಿಗಿರ್ಬೋದು, ಇಂಡಸ್ಟ್ರೀಸ್ಗಿರ್ಬೋದು, ಮತ್ತೆ ಇರಿಗೇಷನ್ ಪರ್ಪಸ್ ಇರ್ಬೋದು, ಆಮೇಲೆ ಕುಡಿಯೋ ನೀರಿನ ಸೌಲಭ್ಯಕ್ಕೋಸ್ಕರ ಹೆಚ್ಚಿನ ನೀರಿನ ಬೇಡಿಕೆ ಉಂಟಾಗ್ತಾ ಇದೆ.
ಸೋಡ್ರಿ ಮೂರನೇದ ಏನಪ್ಪ ಅಂದ್ರೆ ಈಗ ಹಿಸ್ಟಾರಿಕಲ್ ಆಗಿ ಕೆಲವೊಂದಿಷ್ಟು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತೀವಿ. ಐತಿಹಾಸಿಕವಾಗಿ ನೋಡ್ರಿ ಕೆಲವೊಂದಿಷ್ಟು ನಾವೇನ್ ಮಾಡ್ಕೊಂಡಿರ್ತೀವಪ್ಪ ಅಂದ್ರೆ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತೀವಿ. ಈ ಒಪ್ಪಂದಗಳಿಂದನೂ ಕೂಡ ಏನಾಗುತ್ತಂದ್ರೆ ಈ ನದಿ ನೀರು ಹಂಚಿಕೆ ವಿವಾದ ಉಂಟಾಗುತ್ತೆ. ಅಂದ್ರೆ ನೋಡ್ರಿ ಬಿಫೋರ್ ಇಂಡಿಪೆಂಡೆನ್ಸ್ ಕೆಲವೊಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತೀವಿ, ಅಥವಾ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ನೋಡ್ರಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಸ್ವತಂತ್ರ ಆನಂತರ ಕೆಲವೊಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತೀವಿ. ಈ ಒಪ್ಪಂದಗಳಿಂದ ನಮ್ಗೇನಾಗುತ್ತಂದ್ರೆ ವಿವಾದಗಳು ಜಾಸ್ತಿ ಆಗುತ್ತೆ. ಸೋಡ್ರಿ ಇದಕ್ಕೊಂದು ಉದಾಹರಣೆ ನಾವೇನ್ ಕೊಡ್ಬೋದಪ್ಪ ಅಂದ್ರೆ ರವಿ ಬಿಯಾಸ್ ನದಿ ಏನಿದೆ. ಸೋಡ್ರಿ ರವಿ ಬಿಯಾಸ್ ನದಿ ವಿವಾದ ಯಾಕೆ ಬಂತಪ್ಪ ಅಂದ್ರೆ ಈ ಒಂದು ಸ್ಟೇಟ್ ರೀಆರ್ಗನೈಸೇಷನ್ ಮಾಡ್ತಾರೆ ಅವಾಗ ಅಂದ್ರೆ 1966 ಅಲ್ಲಿ ಏನಪ್ಪ ಅಂದ್ರೆ ಸ್ಟೇಟ್ ರೀಆರ್ಗನೈಸೇಷನ್ ಮಾಡ್ತಾರೆ. ಅವಾಗ ಹರಿಯಾಣ ಮತ್ತೆ ಪಂಜಾಬ್ ಎರಡು ರಾಜ್ಯಗಳಾಗುತ್ತೆ. ಅವಾಗ ನೋಡ್ರಿ ರವಿ ಮತ್ತೆ ಬಿಯಾಸ್ ನದಿಯ ಮೇಲೆ ಒಂದು ಡ್ಯಾಮ್ ಅನ್ನ ಕಟ್ಟಿದೀಗ ವಿವಾದವಾಗಿದೆ. ನಾಲ್ಕನೇ ಕಾರಣ ನೋಡ್ರಿ ಯಾಕೆ ಈ ಒಂದು ನದಿ ವಿವಾದ ಅಥವಾ ಜಲ ವಿವಾದ ಜಾಸ್ತಿ ಆಗ್ತಿದೆ ಅಂದ್ರೆ ಹೊಸ ಹೊಸ ಮೂಲ ಸೌಕರ್ಯಗಳ ನಾವೇನಪ್ಪ ಅಂದ್ರೆ ಮೂಲ ಸೌಕರ್ಯದ ಯೋಜನೆಗಳನ್ನ ಕೈಗೊಳ್ತಿರೋದ್ರಿಂದ ಅಥವಾ ಅಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡ್ತಿರೋದ್ರಿಂದ ನೋಡ್ರಿ ನದಿ ವಿವಾದಗಳು ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವಲ್ಲಿ ಡ್ಯಾಮ್ಸ್ ಅನ್ನ ಕಟ್ಬಹುದು ಅಥವಾ ಏನಪ್ಪ ಅಂದ್ರೆ ಬ್ಯಾರೇಜಸ್ ಅನ್ನ ಕಟ್ಬಹುದು, ಸಣ್ಣ ಸಣ್ಣ ಬ್ಯಾರೇಜಸ್ ಅನ್ನ ಕಟ್ಬಹುದು. ಜೊತೆಗೆ ಏನಪ್ಪ ಅಂದ್ರೆ ಈ ಕೆನಾಲ್ ಇರಿಗೇಷನ್ಸ್ ಇರ್ಬೋದು, ಬೇರೆ ಬೇರೆ ಇರಿಗೇಷನ್ಸ್ ಪ್ರಾಜೆಕ್ಟ್ ಅನ್ನ ಮಾಡೋದಂದ್ರೆ ನೀರಾವರಿ ಯೋಜನೆಗಳನ್ನ ಮಾಡೋದ್ರಿಂದ ಏನಾಗುತ್ತಂದ್ರೆ ಈ ಒಂದು ನದಿ ವಿವಾದ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೋಡ್ರಿ ಯಾವುದು ರೈಪೇರಿಯನ್ ಸ್ಟೇಟ್ಸ್ ಇರುತ್ತೆ ಅಂದ್ರೆ ಯಾವ್ದು ನೋಡ್ರಿ ಈಗ ನಾವು ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಅಂದ್ರೆ ಈಗ ಮುಂಚೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನದಿ ನೀರ್ ಹರಿಯತ್ತಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಕಾವೇರಿಯನ್ನ ತೆಗೆದುಕೊಂಡ್ರೆ ಕರ್ನಾಟಕವನ್ನು ನಾವು ಅಪ್ ಸ್ಟ್ರೀಮ್ ಅಂತ ಕರಿತೀವಿ. ಅದೇ ನೋಡ್ರಿ ತಮಿಳ್ನಾಡನ್ನ ನಾವೇನಂತ ಕರಿತೀವಿ ಅಂದ್ರೆ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಸೊ ಹೊಸದಾಗಿ ನಾವು ಯೋಜನೆಯನ್ನ ಮಾಡಿದಾಗ ಅಪ್ ಸ್ಟ್ರೀಮ್ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಿನ ನೀರಿನ ಲಭ್ಯತೆ ಇರುತ್ತೆ. ಅದೇ ನೋಡ್ರಿ ಡೌನ್ ಸ್ಟ್ರೀಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀರಿನ ಲಭ್ಯತೆ ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ಒಂದು ಉದಾಹರಣೆ ನಾವೇನ್ ಕೊಡ್ಬೋದಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಮಹಾನದಿ ಮೇಲೆ ಏನ್ ಮಾಡಿದಾರೆ ಅಂದ್ರೆ ಛತ್ತೀಸ್ಗಢದ ಸರ್ಕಾರದವರು ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಯಾವ ನದಿ ಮೇಲೆ? ಮಹಾನದಿ ಮೇಲೆ ಒಂದು ಛತ್ತೀಸ್ಗಢದ ಸರ್ಕಾರ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಈ ಡ್ಯಾಮ್ ಅನ್ನ ಕಟ್ಟಿರೋದ್ರಿಂದ ಏನಪ್ಪಾ ಅಂದ್ರೆ ರೈಪಾರಿಯನ್ ಸ್ಟೇಟ್ಸ್ ಅಥವಾ ಡೌನ್ ಸ್ಟ್ರೀಮ್ ಅಂದ್ರೆ ಈಗ ನೋಡ್ರಿ ಛತ್ತೀಸ್ಗಢದಿಂದ ಮಹಾನದಿ ಏನಪ್ಪಾ ಅಂದ್ರೆ ಒಡಿಸಾಗೆ ಏನ್ ಹರಿದು ಬರ್ಬೇಕಲ್ಲ, ಆ ಒಡಿಸಾ ರಾಜ್ಯಕ್ಕೆ ಏನು ನೀರು ಸಿಗಬೇಕಲ್ಲ, ಆ ನೀರು ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ. ಇದು ಕೂಡ ಏನಾಗುತ್ತೆ ಅಂದ್ರೆ ನದಿ ವಿವಾದಕ್ಕೆ ಒಂದು ಕಾರಣವಾಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಪೊಲಿಟಿಕಲ್ ಕನ್ಸಿಡರೇಷನ್ ಅಂದ್ರೆ ಆ ರಾಜ್ಯದಲ್ಲಿ ನೋಡ್ರಿ ನೀರನ್ನ ಯಾವ ತರನಾಗಿ ತೆಗೆದುಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕಾವೇರಿ ನದಿ ನೀರು ವಿವಾದವನ್ನ ತೆಗೆದುಕೊಂಡಾಗ ಇದು ರಾಜಕೀಯವಾಗಿ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಅಟೆನ್ಷನ್ ಅನ್ನ ಪಡೆದುಕೊಳ್ಳುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸ್ಥಳೀಯವಾಗಿ ರೀಜನಲ್ ಫ್ಯಾಕ್ಟರ್ಸ್ ಇರ್ಬೋದು, ಜೊತೆಗೆ ನೋಡ್ರಿ ಅಲ್ಲಿರುವಂತ ಮತಗಳಿಕೆ ಇರ್ಬೋದು, ಮತ ಬ್ಯಾಂಕ್ ಇರ್ಬೋದು, ಜೊತೆಗೆ ಆ ಒಂದು ರಾಜ್ಯದ ಪರ್ಸೆಪ್ಷನ್ ಏನಿದೆ ಅಂದ್ರೆ ಆ ನದಿಯ ಬಗ್ಗೆ ಆ ರಾಜ್ಯದ ನಂಬಿಕೆ ಏನಿದೆ ಅಥವಾ ಮತ ಬ್ಯಾಂಕ್ ಯಾವ ತರನಾಗಿ ಕನ್ವರ್ಟ್ ಆಗುತ್ತಲ್ಲ ಅದ್ರ ಮೇಲೆ ಏನಾಗಿರುತ್ತಪ್ಪ ಅಂದ್ರೆ ಇದೊಂದು ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ನಾವೇನ್ ಕೊಡ್ಬೋದು ಅಂದ್ರೆ ಕಾವೇರಿ ನದಿ ನೀರು ವಿವಾದವನ್ನು ಕೊಡ್ಬೋದು. ಜೊತೆಗೆ ಏನಪ್ಪ ಅಂದ್ರೆ ಈ ಕೃಷ್ಣಾ ನದಿ ನೀರು ವಿವಾದ ಏನಿದೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಮಧ್ಯೆ, ಇದನ್ನು ಕೂಡ ನಾವೇನ್ ಮಾಡ್ಬೋದು ಅಂದ್ರೆ ನದಿ ನೀರು ವಿವಾದವನ್ನ ಉದಾಹರಣೆಯಾಗಿ ಕೊಡಬಹುದಾಗಿದೆ. ಹಾಗಾದ್ರೆ ಈ ನದಿ ನೀರು ವಿವಾದ ಇದೆಯಲ್ಲ, ಈ ವಿವಾದನ ಕಡಿಮೆ ಮಾಡೋದಕ್ಕೋಸ್ಕರ ನೋಡ್ರಿ ಏನಾದ್ರೂ ನಮ್ಮಲ್ಲಿ ಮೆಕ್ಯಾನಿಸಮ್ಸ್ ಇದಾವ, ಯಾವ ತರನಾಗಿ ಈ ನದಿ ನೀರು ವಿವಾದಗಳನ್ನು ನಾವು ಕಮ್ಮಿ ಮಾಡಬಹುದು ಅಂದ್ರೆ ಕೆಲವೊಂದಿಷ್ಟು ಮೆಕ್ಯಾನಿಸಮ್ಸ್ ಇದಾವೆ ನೋಡ್ರಿ. ಫಸ್ಟ್ ನಾವು ನೋಡೋದಾದ್ರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ಸ್ ನ ನೋಡೋಣ, ಅಂದ್ರೆ ಸಾಂವಿಧಾನಿಕವಾಗಿ ಅಥವಾ ಸಂವಿಧಾನದ ಮೂಲಕ ನಮಗೆ ಏನೇನ್ ಪ್ರೊವಿಜನ್ಸ್ ನ ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ರಿ. ಸ್ಟೇಟ್ ಲಿಸ್ಟ್ ಅಥವಾ ರಾಜ್ಯ ಪಟ್ಟಿಯಲ್ಲಿ ಏನಪ್ಪಾ ಅಂದ್ರೆ ಎಂಟ್ರಿ 17 ಏನಿದೆ, ಈ ಎಂಟ್ರಿ 17 ಅಥವಾ 17 ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ ಇದು ನೀರು, ನೀರಿನ ಸಪ್ಲೈ ಮತ್ತೆ ಅಲ್ಲಿರುವಂತ ನೀರಾವರಿ ಬಗ್ಗೆ, ಜೊತೆಗೆ ನೋಡ್ರಿ ಕೆನಾಲ್ ಬಗ್ಗೆ, ಡ್ರೈನೇಜ್ ಬಗ್ಗೆ, ಮತ್ತೆ ಎಂಬಾರ್ಕ್ಮೆಂಟ್ಸ್ ಮತ್ತೆ ನೀರನ್ನ ಎಷ್ಟು ಹಿಡಿದಿಟ್ಕೋಬೇಕು, ವಾಟರ್ ನೀರನ್ನ ಸಂಗ್ರಹದ ಬಗ್ಗೆ, ಜೊತೆಗೆ ಏನಪ್ಪ ಅಂದ್ರೆ ವಾಟರ್ ಪವರ್ ಬಗ್ಗೆ ಇದು ಡಿಸ್ಕಸ್ ಮಾಡುತ್ತೆ. ಅದೇ ತರ ನೋಡ್ರಿ ಕೇಂದ್ರ ಸರ್ಕಾರಕ್ಕೂ ಕೂಡ ಏನಪ್ಪ ಅಂದ್ರೆ ಆ ಕೆಲವೊಂದು ಎಂಟ್ರಿಯಲ್ಲಿ ಏನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರನು ಕೂಡ ಏನಪ್ಪಾ ಅಂದ್ರೆ ಈ ತರದ ಏನು ವಾಟರ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಅಂತರ್ ರಾಜ್ಯದ ಮಧ್ಯೆ ಇರುವಂತ ವಾಟರ್ ರೆಗ್ಯುಲೇಷನ್ಸ್ ಅನ್ನ ಅಂದ್ರೆ ನೀರಿನ ಹಂಚಿಕೆನ ಅಥವಾ ನೀರು ಸರಿಯಾಗಿ ಹಂಚಿಕೆ ಆಗ್ತಿದೆಯಲ್ಲ ಅಂತ ನೋಡೋದಕ್ಕೋಸ್ಕರ ನೋಡ್ರಿ ಕೇಂದ್ರ ಸರ್ಕಾರಕ್ಕೂ ಕೂಡ ಕೆಲವೊಂದಿಷ್ಟು ಅಧಿಕಾರಗಳನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಆರ್ಟಿಕಲ್ 262 ಏನಿದೆ ಅಥವಾ ಸಂವಿಧಾನದಲ್ಲಿ ನಾವು ವಿಧಿ 262 ಇದೆಯಲ್ಲ, ಇದೇನ್ ಮಾಡುತ್ತೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಥವಾ ಸಂಸತ್ತಿಗೆ ಅಂತ ನಾವ್ ಹೇಳ್ಬೋದು, ಕೇಂದ್ರ ಸರ್ಕಾರಕ್ಕಿಂತ ನೋಡ್ರಿ ಸಂಸತ್ತಿಗೆ ಇದೇನ್ ಮಾಡುತ್ತಪ್ಪ ಅಂದ್ರೆ ಒಂದು ಅಧಿಕಾರವನ್ನ ಕೊಡುತ್ತೆ. ಈ ಅಧಿಕಾರದ ಮೂಲಕ ಅವ್ರೇನ್ ಮಾಡ್ಬೋದು ಅಂದ್ರೆ ಯಾವ್ದಾದ್ರು ಎರಡು ರಾಜ್ಯಗಳ ಮಧ್ಯೆ ಏನಾದ್ರೂ ಡಿಸ್ಪ್ಯೂಟ್ ಇದ್ರೆ ಅಂದ್ರೆ ಯಾವ್ದಾದ್ರು ಎರಡು ರಾಜ್ಯಗಳ ಮಧ್ಯೆ ಏನಾದ್ರೂ ವಿವಾದಗಳಿದ್ರೆ ಆ ವಿವಾದಗಳನ್ನ ಬಗೆಹರಿಸೋದಕ್ಕೋಸ್ಕರ, ಜೊತೆಗೆ ನೋಡ್ರಿ ಅಲ್ಲಿ ಎಷ್ಟು ನೀರನ್ನ ಬಳಕೆ ಮಾಡ್ಬೇಕು, ಯಾವ ತರನಾಗಿ ಏನಪ್ಪ ಅಂದ್ರೆ ನೀರಿನ ಹಂಚಿಕೆ ಆಗ್ಬೇಕು, ಜೊತೆಗೆ ನೋಡ್ರಿ ನೀರನ್ನ ಯಾವ ತರನಾಗಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಆರ್ಟಿಕಲ್ 262 ಅಲ್ಲಿ ನೋಡ್ರಿ ಪಾರ್ಲಿಮೆಂಟ್ಗೆ ಸಂಸತ್ತಿಗೆ ಒಂದು ಅಧಿಕಾರವನ್ನ ಕೊಟ್ಟಿದೆ.
ಇದ್ರ ಜೊತೆಗೆ ನೋಡ್ರಿ ಈ ಕಾನೂನುಗಳನ್ನ ಏನ್ ಮಾಡ್ತಾರಲ್ಲ ಆ ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ನದಿ ನೀರು ಹಂಚಿಕೆಯನ್ನ ಅವರು ಮಾಡ್ಕೋಬೇಕಾಗತ್ತೆ. ಜೊತೆಗೆ ನೋಡ್ರಿ ಪಾರ್ಲಿಮೆಂಟ್ ಅಥವಾ ಸಂಸತ್ ಏನ್ ಮಾಡ್ಬೋದು ಅಂದ್ರೆ ಕಾನೂನಿನ ಮೂಲಕ ನೋಡ್ರಿ ಸುಪ್ರೀಂ ಕೋರ್ಟ್ ಇರ್ಬೋದು ಯಾವುದೇ ಕೋರ್ಟ್ ಕೂಡ ಏನಪ್ಪ ಅಂದ್ರೆ ಈ ಒಂದು ಜುರಿಸ್ಡಿಕ್ಷನ್ ಏನಿದೆ ಅಂದ್ರೆ ಈ ತರದ ಅಂತಾರಾಜ್ಯದ ವಿವಾದಗಳು ಬಂದಾಗ ಏನಪ್ಪ ಅಂದ್ರೆ ನೀವು ಯಾವುದೇ ತರನಾಗಿ ನ್ಯಾಯಾಂಗದ ತನಿಖೆಯನ್ನ ಮಾಡ್ಬಿಡ್ರಿ ಅಥವಾ ನಿಮ್ಮ ನ್ಯಾಯಾಧಿಕರಣವನ್ನ ಮುಂದುವರಿಸಬೇಡಿ ಅಂತ ಹೇಳುವಂತ ಅಧಿಕಾರನು ಕೂಡ ಏನಪ್ಪ ಅಂದ್ರೆ ಆರ್ಟಿಕಲ್ 262 ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಸಂಸತ್ತಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗೂ ನೋಡ್ರಿ ಪಾರ್ಲಿಮೆಂಟ್ ಅಥವಾ ಸಂಸತ್ ಏನ್ ಮಾಡಿದೆ ಅಂದ್ರೆ 262 ಒಳಗಡೆ ಏನಾದ್ರೂ ಕಾನೂನುಗಳನ್ನ ಮಾಡಿದೆ ಅಂತಂದ್ರೆ ನೋಡ್ರಿ 262 ಒಳಗೆ ಅವ್ರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಾನೂನುಗಳನ್ನ ಮಾಡಿದ್ರೆ ಮೊದಲನೇದಾಗಿ ಅವ್ರ ಏನ್ ಮಾಡಿದ್ರೆ ಅಂದ್ರೆ ರಿವರ್ ಬೋರ್ಡ್ ಆಕ್ಟ್ 1956 ಅನ್ನ ಜಾರಿಗೆ ತಂದಿದ್ದಾರೆ. ಸೊ ನೋಡ್ರಿ ಈ ರಿವರ್ ಬೋರ್ಡ್ ಆಕ್ಟ್ 1956 ಇದೆಯಲ್ಲ ಈ ತಂದಿರುವಂತ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನೋಡ್ರಿ ಇಲ್ಲೊಂದ್ ಏನ್ ಮಾಡೋದು ಅಂದ್ರೆ ಅಂತಾರಾಜ್ಯಗಳ ಮಧ್ಯೆ ಏನು ಈಗ ನದಿ ವಿವಾದ ಇರುತ್ತಲ್ಲ ಆ ನದಿ ವಿವಾದಗಳಿದ್ದಾಗ ಏನ್ ಮಾಡೋದು ಅಂದ್ರೆ ಈ ತರದ ರಿವರ್ ಬೋರ್ಡ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಆ ನದಿ ವಿವಾದವನ್ನ ಏನ್ ಮಾಡೋದಪ್ಪ ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ನಡೆಸಿ ಯಾವ ರಾಜ್ಯ ಸರ್ಕಾರ ಇರುತ್ತಲ್ಲ ಆಯಾ ರಾಜ್ಯ ಸರ್ಕಾರದ ಜೊತೆಗೆ ಸಮಾಲೋಚನೆ ಮಾಡಿ ಆ ವಿವಾದವನ್ನ ಬಗೆಹರಿಸೋದು. ಸೊ ಇದರ ಉದ್ದೇಶ ನೋಡ್ರಿ ಎರಡು ರಾಜ್ಯಗಳ ಮಧ್ಯೆ ಏನು ಜಲ ವಿವಾದ ಇರುತ್ತಲ್ಲ ಎರಡು ರಾಜ್ಯಗಳ ಮಧ್ಯೆ ಇರುವಂತ ಜಲ ವಿವಾದವನ್ನ ಮೊದಲೇನ್ ಮಾಡೋದಪ್ಪ ಅಂದ್ರೆ ಅವ್ರಿಗೆ ಅಡ್ವೈಸ್ ಮಾಡೋದು ಇಷ್ಟಿಷ್ಟಿದೆ ಈ ತರನಾಗ ಮಾಡ್ರಿ ಅಂತ ಅಡ್ವೈಸ್ ಮಾಡೋದು ಸಲಹೆಯನ್ನ ಕೊಡೋದು ಜೊತೆಗೆ ಏನ್ ಮಾಡೋದು ಅಂದ್ರೆ ಒಂದು ಸ್ಕೀಮ್ ಅನ್ನ ಡೆವಲಪ್ಮೆಂಟ್ ಮಾಡೋದು ಅದಕ್ಕೋಸ್ಕರ ನೋಡ್ರಿ ಒಂದು ಸ್ಕೀಮ್ ಅಥವಾ ಯೋಜನೆಯನ್ನ ಅಭಿವೃದ್ಧಿ ಪಡಿಸೋದು ಜೊತೆಗೆ ಮುಂಬರುವ ಸ್ಥಿತಿಗತಿಗಳಲ್ಲಿ ಈಗ ನೋಡ್ರಿ ಏನಾಗ್ತಿದೆ ಅಂದ್ರೆ ಈ ವರ್ಷ ಕಡಿಮೆ ಮಳೆ ಆಗಿರೋದ್ರಿಂದ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ವರ್ಷ ಎಲ್ ನೀನೋ ಇಯರ್ ಆಗಿರೋದ್ರಿಂದ ನೋಡ್ರಿ ನಮಗೆ ಕರೆಕ್ಟ್ ಆಗಿ ಮಳೆ ಆಗಿಲ್ಲ ಹಾಗಾಗಿ ಕಾವೇರಿ ಬೆಸಿನಲ್ಲಿ ಅಥವಾ ಕಾವೇರಿ ನದಿ ಪಾತ್ರದಲ್ಲಿ ಏನಪ್ಪ ಅಂದ್ರೆ ನೀರು ಕಡಿಮೆ ಇರೋದ್ರಿಂದ ನೋಡ್ರಿ ಎರಡು ರಾಜ್ಯಗಳ ಮಧ್ಯೆ ಈಗ ಡಿಸ್ಪ್ಯೂಟ್ ಉಂಟಾಗಿದೆ. ಈ ತರದ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕಾಗತ್ತಂದ್ರೆ ಮುಂದೆ ಕಾನ್ಫ್ಲಿಕ್ಟ್ ಬರದೇ ಇರಂಗೆ ಅಂದ್ರೆ ಮುಂದೆ ವಿವಾದಗಳು ಅಥವಾ ಯಾವುದೇ ತರನ ಅಂತ ಕಾನ್ಫ್ಲಿಕ್ಟ್ ಬರದೇ ಇರಂಗೆ ಅವರು ತಡಿಬೇಕಾಗತ್ತೆ. ಇಲ್ಲಿವರೆಗೂ ಕೂಡ ನೋಡ್ರಿ ಯಾವುದೇ ತರನ ಅಂತ ಒಂದೇ ಒಂದು ರಿವರ್ ಬೋರ್ಡ್ ಅನ್ನು ಕೂಡ ಏನಪ್ಪ ಅಂದ್ರೆ ರಚಿಸಿಲ್ಲ. ಸೊ ನೋಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಯಾವುದೇ ಒಂದೇ ಒಂದು ರಿವರ್ ಬೋರ್ಡ್ ಅನ್ನು ಕೂಡ ರಚಿಸಿಲ್ಲ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡಿದಾರಪ್ಪ ಅಂದ್ರೆ ಆರ್ಟಿಕಲ್ 262 ಅಲ್ಲಿ ಇನ್ನೊಂದು ಏನ್ ಮಾಡಿದಾರೆ ಅಂದ್ರೆ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಅನ್ನ ತಂದಿದ್ದಾರೆ. ಸೊ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಅನ್ನ ತಗೊಂಬಂದಿದ್ದಾರೆ. ಸೊ ನೋಡ್ರಿ ಇದು ಕೂಡ ಏನಪ್ಪ ಅಂದ್ರೆ 1956 ಬರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ನೋಡ್ರಿ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಒಪಿನಿಯನ್ ಬಂತಂದ್ರೆ ಒಂದು ಅಭಿಪ್ರಾಯ ಪಟ್ರಿ ಈಗೇನ್ ವಿವಾದಗಳಿದೆಯಲ್ಲ ಈ ವಿವಾದಗಳೇನಪ್ಪ ಅಂದ್ರೆ ನೆಗೋಷಿಯೇಷನ್ಸ್ ಮೂಲಕ ಅಂದ್ರೆ ಮಾತುಕತೆ ಮೂಲಕ ಸಾಲ್ವ್ ಆಗಲ್ಲ ಅಂತಂದಾಗ ಅಂತ ಸಮಯದಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ಡಿಸ್ಪ್ಯೂಟ್ ರೆಸೊಲ್ಯೂಷನ್ಸ್ ಅಥವಾ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂದ್ರೆ ಈಗ ನೋಡ್ರಿ ನ್ಯಾಯಮಂಡಳಿ ಅಂತ ನಾವೇನ್ ಕರಿತೀವಲ್ಲ ಈ ನ್ಯಾಯಮಂಡಳಿನ ಅವ್ರೇನ್ ಮಾಡ್ತಾರೆ ಅಂದ್ರೆ ರಚನೆ ಮಾಡ್ತಾ ಹೋಗ್ತಾರೆ. ಈಗ ನೋಡ್ರಿ ಕಾವೇರಿ ನ್ಯಾಯಮಂಡಳಿ ಇದೆ, ಮಹದಾಯಿ ನೀರು ಹಂಚಿಕೆ ನ್ಯಾಯಮಂಡಳಿ ಇದೆ ಅಲ್ಲ, ಈ ಟ್ರಿಬ್ಯುನಲ್ ಅನ್ನ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಯಮಂಡಳಿ ಅಂತ ಕರಿತೀವಿ. ಈ ತರನ ಅಂತ ನ್ಯಾಯಮಂಡಳಿನ ಅವರು ರಚನೆ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಈ ಒಂದು ನ್ಯಾಯಮಂಡಳಿನ ಏನ್ ರಚನೆ ಮಾಡ್ತಾರಲ್ಲ ಈ ವಿವಾದಗಳನ್ನ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಅಡ್ಜುಡಿಕೇಟ್ ಅಂದ್ರೆ ಅದ್ರ ಬಗ್ಗೆ ತನಿಖೆಯನ್ನ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜಜ್ಮೆಂಟ್ ಅನ್ನ ಅಥವಾ ತೀರ್ಪನ್ನು ಅವರು ಹೊರಡಿಸ್ತಾರೆ. ಸೊ ನೋಡ್ರಿ ಈ ಒಂದು ತಿದ್ದುಪಡಿ ಈ ಒಂದು ಆಕ್ಟ್ ಏನಿದೆ 1956 ಬಂದಂತ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಅಥವಾ ಅಂತಾರಾಜ್ಯ ಜಲ ವಿವಾದದ ಕಾಯ್ದೆ ಏನಿದೆಯಲ್ಲ ಇದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ 2002 ನೋಡ್ರಿ 2002 ಏನಪ್ಪ ಅಂದ್ರೆ ತಿದ್ದುಪಡಿಯನ್ನ ತರ್ತಾರೆ. ಈ ತಿದ್ದುಪಡಿಯನ್ನು ಯಾಕೆ ತರ್ತಾರೆ ಅಂದ್ರೆ ಸರ್ಕಾರಿ ಕಮಿಷನ್ಸ್ ಏನಿದೆಯಲ್ಲ ಈ ಸರ್ಕಾರಿ ಕಮಿಷನ್ಸ್ ಏನ್ ಮಾಡಿರುತ್ತೆ ಅಂದ್ರೆ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಿರುತ್ತೆ, ಈ ಶಿಫಾರಸುಗಳನ್ನು ಕೂಡ ಅವರು ಇನ್ಕ್ಲೂಡ್ ಮಾಡ್ತಾರೆ. ಸೊ ಏನೇನ್ ಶಿಫಾರಸುಗಳನ್ನ ಮಾಡಿರ್ತಾರೆ ಅಂದ್ರೆ ನೋಡ್ರಿ ಮೊದಲೇದಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ವರ್ಷ ನೀವು ಟೈಮ್ ಅನ್ನ ಕೊಡಬೇಕು ಈ ಡಿಸ್ಪ್ಯೂಟ್ ಅನ್ನ ನೀವು ರೆಡಿ ಮಾಡೋದಕ್ಕೋಸ್ಕರ ಅಂದ್ರೆ ನೋಡ್ರಿ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ ನ ಸೆಟ್ ಅಪ್ ಮಾಡೋದಕ್ಕೋಸ್ಕರ ನಿಮ್ಗೆ ಏನಪ್ಪ ಅಂದ್ರೆ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅನ್ನ ಮಾಡಕ್ ನ್ಯಾಯಮಂಡಳಿಯನ್ನ ಮಾಡೋದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ವರ್ಷ ಕಾಲಾವಕಾಶವನ್ನ ಕೊಡಬೇಕಂದ್ರೆ ಹೊಸದಾಗಿ ಯಾವ್ದಾದ್ರು ನ್ಯಾಯಮಂಡಳಿಯನ್ನ ತಯಾರು ಮಾಡಿದ್ರೆ ಅದನ್ನ ಸೆಟ್ಅಪ್ ಮಾಡೋದಕ್ಕೋಸ್ಕರ ಒಂದು ವರ್ಷ ಕಾಲಾವಕಾಶ ಕೊಡಬೇಕಂತ ಹೇಳ್ತಾರೆ. ಎರಡನೇದಾಗಿ ಏನ್ ಹೇಳ್ತಾರೆ ಅಂದ್ರೆ 3 ವರ್ಷದಲ್ಲಿ ನೀವು ಜಜ್ಮೆಂಟ್ ಅನ್ನ ಕೊಡಬೇಕು, ಅಂದ್ರೆ ಮ್ಯಾಕ್ಸಿಮಮ್ ಕಾಲಾವಕಾಶವನ್ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕೇವಲ 3 ವರ್ಷ ತಗೋಬೇಕು, ಅದಕ್ಕಿಂತ ಜಾಸ್ತಿ ತೆಗೆದುಕೊಳ್ಳಂಗಿಲ್ಲ ಅಂತ ಅವರು ಹೇಳ್ತಾರೆ. ಹಾಗಾದ್ರೆ ಈ ಒಂದು ಅಂತಾರಾಜ್ಯ ಜಲ ವಿವಾದ ನ್ಯಾಯಮಂಡಳಿಗಳಿದೆಯಲ್ಲ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಅಂತ ಕರೀತಾರೆ. ಅಂದ್ರೆ ನಾನ್ ಜುಡಿಷಿಯಲ್ ಬಾಡಿ ಅಂದ್ರೆ ನ್ಯಾಯಾಂಗಕ್ಕೆ ಬರದೇ ಇರುವಂತ ಕೆಲವೊಂದಿಷ್ಟು ಅಂಗಗಳಂತ ಇವನ್ನ ಕರೀತಾರೆ. ಸೊ ನೋಡ್ರಿ ಇಲ್ಲಿ ಕಂಪೋಸಿಷನ್ ನೋಡೋದಾದ್ರೆ ಯಾವ ತರನಾಗಿರುತ್ತಪ್ಪ ಅಂದ್ರೆ ಒಬ್ರು ಚೇರ್ಮನ್ ಇರ್ತಾರೆ, ಇಲ್ಲಿ ಒಬ್ರು ಚೇರ್ಪರ್ಸನ್ಸ್ ಇರ್ತಾರೆ, ಅಧ್ಯಕ್ಷ ಇರ್ತಾರೆ, ಇಬ್ರು ಏನಿರ್ತಾರಪ್ಪ ಅಂದ್ರೆ ಸದಸ್ಯರು ಇರ್ತಾರೆ, ಇಬ್ರು ಸದಸ್ಯರು ಇರ್ತಾರೆ. ಈ ಸದಸ್ಯರನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಅವರ ಒಂದು ಬಿಹಾಫ್ ಮೇಲೆ ಅಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಸಲಹೆ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಇಬ್ರು ಪರ್ಸನ್ಸ್ ಅಂದ್ರೆ ನೋಡ್ರಿ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಇಬ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮಂಡಳಿಗೆ ಸದಸ್ಯರನ್ನಾಗಿ ಮಾಡ್ತಾರೆ. ಯಾರ್ ಕಳಿಸ್ತಾರೆ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ನಾಮಿನೇಟ್ ಅನ್ನ ಮಾಡ್ತಾರೆ ಅಥವಾ ನಾಮನಿರ್ದೇಶನವನ್ನ
ಮಾಡ್ತಾರೆ. ನೋಡ್ರಿ, ಹಾಗಾದ್ರೆ ಯಾರೆಲ್ಲ ಸದಸ್ಯರಾಗಬಹುದಪ್ಪ ಅಂದ್ರೆ, ಯಾರು ಆ ಸಮಯದಲ್ಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ಜಡ್ಜಸ್ ಆಗಿರ್ತಾರೆ. ಸೊ ನೋಡ್ರಿ ಇಲ್ಲಿ ಯಾರೆಲ್ಲ ಸದಸ್ಯರಾಗಬಹುದಪ್ಪ ಅಂದ್ರೆ, ಯಾರು ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ಜಡ್ಜಸ್ ಆಗಿರ್ತಾರಲ್ಲ, ಅವ್ರು ಮಾತ್ರ ಏನಾಗಬಹುದು ಅಂದ್ರೆ ಇಲ್ಲಿ ಸದಸ್ಯರಾಗೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡಬಹುದಪ್ಪ ಅಂದ್ರೆ, ಈ ನ್ಯಾಯಮಂಡಳಿ ಜೊತೆಗೆ ಚರ್ಚೆಯನ್ನ ಮಾಡಿ ಇನ್ನು ಇಬ್ಬರಿಗಿಂತ ಹೆಚ್ಚಿನ ಪರ್ಸನ್ಸ್ ಅನ್ನ ಅವ್ರು ಏನ್ ಮಾಡಬಹುದಪ್ಪ ಅಂದ್ರೆ ಅಪಾಯಿಂಟ್ ಮಾಡಬಹುದಾಗಿದೆ. ಅಂದ್ರೆ ಇವ್ರಕ್ಕಿಂತ ಇನ್ನು ಎಕ್ಸ್ಪರ್ಟ್ಸ್ ಅನ್ನ ಬೇಕಾದಾಗ ಇನ್ನು ಎರಡು ಜನರನ್ನ ಅಥವಾ ಎರಡು ಜನರನ್ನ ಏನ್ ಮಾಡಬಹುದಾಗಿದೆ ಅಂದ್ರೆ ಅಪಾಯಿಂಟ್ ಅನ್ನ ಮಾಡಬಹುದಾಗಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ಟ್ರಿಬ್ಯುನಲ್ಸ್ ನೋಡ್ರಿ ಕೇವಲ ಏನಾಗುತ್ತೆ ಅಂದ್ರೆ ನ್ಯಾಯಮಂಡಳಿಗೆ ಸಂಬಂಧಪಟ್ಟ ನ್ಯಾಯಾಧೀಶರೇ ಇರೋದ್ರಿಂದ ಅಲ್ಲಿ ಯಾವುದೇ ತರನಂತ ಎಕ್ಸ್ಪರ್ಟ್ಸ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಟೆಕ್ನಾಲಜಿಗೋಸ್ಕರ ಅಥವಾ ಟೆಕ್ನಿಕಲ್ ಟರ್ಮ್ಸ್ಗೋಸ್ಕರ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ ಬೇಕಾಗಿರ್ತಾರೆ. ಈ ತರದ ಎಕ್ಸ್ಪರ್ಟ್ಸ್ ಒಪಿನಿಯನ್ ಪಡೆಯೋದಕ್ಕೋಸ್ಕರ ಏನ್ ಮಾಡಬಹುದಪ್ಪ ಅಂದ್ರೆ ಕೇಂದ್ರ ಸರ್ಕಾರ ನ್ಯಾಯಮಂಡಳಿ ಜೊತೆಗೆ ಸಮಾಲೋಚನೆ ಮಾಡಿ ಇನ್ ಎಕ್ಸ್ಟ್ರಾ ಎರಡು ಸದಸ್ಯರನ್ನ ಅಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಆಯ್ಕೆ ಮಾಡಬಹುದಾಗಿದೆ, ಅಥವಾ ಅಲ್ಲಿ ಏನ್ ಮಾಡಬಹುದಾಗಿದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನ ಮಾಡಬಹುದಾಗಿದೆ. ಹಾಗಾದ್ರೆ ಇಲ್ಲಿವರೆಗೂ ಎಷ್ಟು ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕಾನಿಸಮ್ಸ್ ಅಥವಾ ಎಷ್ಟು ಟ್ರಿಬ್ಯುನಲ್ಸ್ ಬಂದಿದೆ ಅಂದ್ರೆ ನೋಡ್ರಿ, ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಎರಡು ಇದೆ, 2004 ಬರುತ್ತೆ. ಯಾವ್ಯಾವ ರಾಜ್ಯಗಳ ಮಧ್ಯೆ ಇದೆ ಅಂದ್ರೆ ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಮತ್ತೆ ಕರ್ನಾಟಕ ರಾಜ್ಯದ ಮಧ್ಯೆ ಇದೆ. ಇದಾದ್ಮೇಲೆ ನೋಡ್ರಿ ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಥವಾ ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿ 2018 ಮಹಾನದಿ ಜಲ ವಿವಾದ ಟ್ರಿಬ್ಯುನಲ್, ಇದನ್ನ ಏನಪ್ಪ ಅಂದ್ರೆ 2018 ಮಾಡ್ತಾರೆ. ಇದು ಛತ್ತೀಸ್ಗಢ ಮತ್ತೆ ಒರಿಸ್ಸಾ ರಾಜ್ಯದ ಮಧ್ಯೆ ಇದೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಥವಾ ಮಹದಾಯಿ ಜಲ ವಿವಾದ ಮಂಡಳಿ ಏನಿದೆ, ಇದು 2010 ಸ್ಥಾಪನೆಯನ್ನ ಮಾಡ್ತಾರೆ. ಇಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ರಾಜ್ಯಗಳ ಮಧ್ಯೆ ಏನಪ್ಪ ಅಂದ್ರೆ ಈ ಒಂದು ನದಿ ವಿವಾದ ಇದೆ. ಇದನ್ನ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ರವಿ ಬಿಯಾಸ್ ವಾಟರ್ ಡಿಸ್ಪ್ಯೂಟ್ ವಾಟರ್ ಟ್ರಿಬ್ಯುನಲ್ ಅನ್ನ ಮಾಡಿದರೆ ರವಿ ಮತ್ತು ಬಿಯಾಸ್ ನದಿಗಳ ಮಧ್ಯೆ ನ್ಯಾಯಮಂಡಳಿನ ಇದನ್ನ 1986 ಸ್ಥಾಪನೆಯನ್ನ ಮಾಡಿದರೆ ಇದು ರಾಜಸ್ಥಾನ, ಹರಿಯಾಣ ಮತ್ತೆ ಪಂಜಾಬ್ ರಾಜ್ಯಗಳ ಮಧ್ಯೆ ಇದೆ. ಅದೇ ತರನಾಗಿ ಏನಪ್ಪ ಅಂದ್ರೆ ವಸುಂಧರ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಇದೆ, ಇದನ್ನ 2010 ಸ್ಥಾಪನೆ ಮಾಡ್ತಾರೆ. ಇದು ಒಡಿಶಾ ಮತ್ತೆ ಆಂಧ್ರಪ್ರದೇಶದ ರಾಜ್ಯದ ಮಧ್ಯೆ ಇದೆ. ನೋಡ್ರಿ ಇದು ವಂಶಧಾರ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್, ಇದನ್ನ 2010 ಮಾಡ್ತಾರೆ. ಇದು ಒಡಿಶಾ ಮತ್ತೆ ಆಂಧ್ರಪ್ರದೇಶದ ರಾಜ್ಯಗಳ ಮಧ್ಯೆ ಇದೆ. ಹಾಗಾದ್ರೆ ಈ ಒಂದು ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕಾನಿಸಮ್ಸ್ ಯಾವ ತರನಾಗಿರುತ್ತೆ ಅಂದ್ರೆ ವಿವಾದಗಳನ್ನ ಯಾವ ತರನಾಗಿ ಬಗೆಹರಿಸ್ತಾರೆ, ಈ ಮೆಕಾನಿಸಮ್ಸ್ ಯಾವ ತರನಾಗಿರುತ್ತೆ ಅಂದ್ರೆ ನೋಡ್ರಿ, ಒಂದ್ಸರಿ ಏನಪ್ಪ ಅಂದ್ರೆ ನ್ಯಾಯಮಂಡಳಿಗಳನ್ನ ರಚನೆ ಮಾಡಿದ್ರೆ, ಸೊ ಈ ನ್ಯಾಯಮಂಡಳಿ ರಚನೆ ಮಾಡಿದ್ರೆ ಅಲ್ಲಿ ಚೇರ್ಪರ್ಸನ್, ಅಧ್ಯಕ್ಷರು ಮತ್ತೆ ಸದಸ್ಯರನ್ನ ನಾಮಿನೇಟ್ ಮಾಡಿದ್ರೆ, ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಯಾವುದೇ ಒಂದು ಕೇಸ್ ಅನ್ನ ನ್ಯಾಯಮಂಡಳಿಗೆ ರೆಫರ್ ಮಾಡಿದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕೇಳಿಸ್ಕೊಳ್ತಾರೆ, ಹಿಯರಿಂಗ್ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಎರಡು ರಾಜ್ಯಗಳಿಂದ, ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳಿಂದ, ಎಲ್ಲಾ ರಾಜ್ಯಗಳಿಂದನೂ ಕೂಡ ಪ್ರಾತಿನಿಧ್ಯವನ್ನ ಏನ್ ಪ್ರತಿನಿಧಿಗಳಿರ್ತಾರಲ್ಲ ಅವ್ರ ಕಡೆಯಿಂದ ವಾದ ವಿವಾದಗಳನ್ನ ಆಲಿಸ್ತಾರೆ. ಈ ವಾದ ವಿವಾದಗಳನ್ನ ಆಲಿಸಿದ್ಮೇಲೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸ್ಪರ್ಟ್ ಒಪಿನಿಯನ್ ಏನಿರುತ್ತೆ ಅಂದ್ರೆ ನೋಡ್ರಿ ಕೆಲವೊಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ, ಅವರ ಒಂದು ಅಭಿಪ್ರಾಯವನ್ನ ಇವರು ತಿಳಿದುಕೊಳ್ತಾರೆ. ಇದಾದ್ಮೇಲೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಡಿಸಿಷನ್ ಅನ್ನ ಅಥವಾ ತಮ್ಮ ನಿರ್ಧಾರವನ್ನ ಪ್ರಕಟಣೆ ಮಾಡ್ತಾರೆ. ಸೊ ನೋಡ್ರಿ ಟ್ರಿಬ್ಯುನಲ್ ಡಿಸಿಷನ್ಸ್ ಅನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅವಾರ್ಡ್ ಅಂತ ಕರಿತೀವಿ. ಅಂದ್ರೆ ನ್ಯಾಯಮಂಡಳಿಗಳು ಏನಾದ್ರೂ ನಿರ್ಧಾರವನ್ನ ಕೊಟ್ರೆ ನಾವು ಅದನ್ನ ಅವಾರ್ಡ್ ಅಂತ ಕರಿತೀವಿ. ಈ ಅವಾರ್ಡ್ ಏನಿರುತ್ತೆ, ಇದೇನಪ್ಪ ಅಂದ್ರೆ ಎಲ್ಲಾ ಪಾರ್ಟಿಗಳೇನಿರ್ತಾರೆ, ಎಲ್ಲಾ ಸದಸ್ಯರು ಏನಿರ್ತಾರಲ್ಲ ಅವ್ರು ಈ ಒಂದು ಡಿಸಿಷನ್ಸ್ ಅನ್ನ ಅಥವಾ ಈ ನಿರ್ಧಾರವನ್ನ ಪಾಲಿಸಲೇಬೇಕಾಗತ್ತೆ. ಜೊತೆಗೆ ನೋಡ್ರಿ ಈ ನಿರ್ಧಾರವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಗೆಜೆಟ್ ಆಫ್ ಇಂಡಿಯಾ ಏನಿದೆಲ್ಲ ಈ ಪತ್ರಿಕೆ ಮೂಲಕ ಹೊಡಿಸ್ತಾರೆ. ಅಂದ್ರೆ ಗೆಜೆಟ್ ಆಫ್ ಇಂಡಿಯಾದ ಮೂಲಕ ಏನಪ್ಪಾ ಅಂದ್ರೆ ಹೊಡಿಸ್ತಾರೆ. ಇದನ್ನೇನಪ್ಪ ಅಂದ್ರೆ ಕಾನೂನಿನ ಮೂಲಕ ಎನ್ಫೋರ್ಸ್ ಮಾಡೋದಕ್ಕೆ ಅಂದ್ರೆ ಜಾರಿಗೆ ತರೋದಕ್ಕೂ ಕೂಡ ಅವಕಾಶ ಇರುತ್ತೆ. ಕಾನೂನಿನ ಮೂಲಕ ಜಾರಿಗೊಳಿಸಲು ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಆದ್ರೆ ನೋಡ್ರಿ ಈ ತರನಾಗಿ ನಿರ್ಧಾರವನ್ನ ಕೊಟ್ಟಾಗ ಅಥವಾ ತೀರ್ಪನ್ನ ಕೊಟ್ಟಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾವ ಎರಡು ರಾಜ್ಯಗಳ ಮಧ್ಯೆ ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳ ಮಧ್ಯೆ ಈ ಜಲ ವಿವಾದ ಇರುತ್ತಲ್ಲ ಆ ರಾಜ್ಯಗಳು ಏನ್ ಮಾಡ್ಬೋದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಅನ್ನ ಮಾಡ್ಬೋದು ಅಥವಾ ಅಪೀಲ್ ಅನ್ನ ಮಾಡ್ಬೋದು. ಯಾವ ಒಂದು ಆರ್ಟಿಕಲ್ ಮೂಲಕ ಅವರು ಅಪೀಲ್ ಅನ್ನ ಮಾಡ್ತಾರೆ ಅಂದ್ರೆ ಆರ್ಟಿಕಲ್ 136 ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ವಿಧಿ 136 ಮೂಲಕ ಏನಪ್ಪ ಅಂದ್ರೆ ಸ್ಪೆಷಲ್ ಲೀವ್ ಪೆಟಿಷನ್ಸ್ ಮೂಲಕ, ನೋಡ್ರಿ ಸ್ಪೆಷಲ್ ಲೀವ್ ಪೆಟಿಷನ್ಸ್ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಅಪೀಲ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇಂಟರ್ವ್ಯೂ ಮಾಡ್ಬೋದು. ಇನ್ ಕೇಸ್ ನೋಡ್ರಿ ಈ ಒಂದು ಸ್ಪೆಷಲ್ ಲೀವ್ ಪೆಟಿಷನ್ಸ್ ಹಾಕೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಇಲ್ಲೇನಾದ್ರೂ ಯಾವ್ದಾದ್ರು ರಾಜ್ಯದ ಏನಪ್ಪ ಅಂದ್ರೆ ಹಕ್ಕಿಗೆ ಚ್ಯುತಿ ಆಗಿದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕಿಗಳಿಗೆ ಚ್ಯುತಿ ಆಗಿದ್ರೆ ಅಲ್ಲೇನ್ ಮಾಡ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆ ವಹಿಸಿ ಆ ಒಂದು ಉಲ್ಲಂಘನೆಗಳನ್ನ ಸರಿಪಡಿಸಬಹುದು. ಹಾಗಾದ್ರೆ ಈ ಒಂದು ನ್ಯಾಯಮಂಡಳಿಗಳಲ್ಲಿರುವಂತ ಇಶ್ಯೂಸ್ ಏನು ಅಂದ್ರೆ, ಈಗ ನೋಡ್ರಿ ಈ ನ್ಯಾಯಮಂಡಳಿಗಳಲ್ಲಿರುವಂತ ಕೆಲವೊಂದಿಷ್ಟು ಸಮಸ್ಯೆಗಳೇನಂತ ನಾವು ಡಿಸ್ಕಸ್ ಮಾಡೋಣ. ಈಗ ನ್ಯಾಯಮಂಡಳಿಗಳನ್ನ ರಚನೆ ಮಾಡಿದ್ವಿ, ಆದ್ರೆ ಇಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಅಥವಾ ಸವಾಲುಗಳಿದಾವೆ, ಜೊತೆಗೆ ಇಶ್ಯೂಸ್ ಇದಾವೆ, ಅದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ನೋಡ್ರಿ
ಫಸ್ಟ್ ಸಮಸ್ಯೆ ಇರೋದು ಏನಪ್ಪಾ ಅಂದ್ರೆ ಡಿಲೇಸ್ ಅಂದ್ರೆ ಈಗ ನೋಡ್ರಿ ಒಂದ್ಸರಿ ನ್ಯಾಯಮಂಡಳಿಯನ್ನ ಮಾಡಿದ್ರೆ ಅಲ್ಲಿ ನಿರ್ಧಾರ ಬರೋದಕ್ಕೆ ಏನಪ್ಪಾ ಅಂದ್ರೆ ತುಂಬಾ ಸಮಯ ಇಲ್ಲಿ ತೆಗೆದುಕೊಳ್ಳುತ್ತೆ. ಎಸ್ಪೆಷಲ್ ನೋಡ್ರಿ ಈ ಒಂದು ನ್ಯಾಯಮಂಡಳಿ ಮೂಲಕ ತೀರ್ಪು ಬರೋದಕ್ಕೋಸ್ಕರ ನೋಡ್ರಿ ಕೆಲವೊಂದ್ ಟೈಮ್ ಏನಾಗಬಹುದು ಅಂದ್ರೆ ಹಲವು ವರ್ಷಗಳು ತೆಗೆದುಕೊಳ್ಬಹುದು, ಕೆಲವೊಂದ್ ಟೈಮ್ ಏನಾಗತ್ತಪ್ಪ ಅಂದ್ರೆ ಹಲವು ದಶಕಗಳೇ ತೆಗೆದುಕೊಳ್ಬಹುದು. ಇದರಿಂದ ಏನಂದ್ರೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಏನಿದೆ ಅಂದ್ರೆ ನಾವು ಒಂದು ಕರೆಕ್ಟ್ ಆದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕಂತ ಏನಂತೀವಲ್ಲ ಆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಏನಾಗಲ್ಲ ಅಂದ್ರೆ ನಮಗೆ ಅವಕಾಶ ಇರುವುದಿಲ್ಲ. ಎರಡನೇದು ಏನಪ್ಪಾ ಅಂದ್ರೆ ಇಲ್ಲಿ ಇನ್ಸ್ಟ್ರೂಮೆಂಟಲ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂದ್ರೆ ನೋಡ್ರಿ ಈಗ ಯಾವ ತರನಾಗಿ ನ್ಯಾಯಮಂಡಳಿ ಇರಬೇಕು, ಏನಲ್ಲಿ ಗೈಡ್ ಲೈನ್ಸ್ ಇರಬೇಕಲ್ಲ ಆ ಗೈಡ್ ಲೈನ್ಸ್ ಅನ್ನ ಕ್ಲಾರಿಟಿ ಆಗಿ ಕೊಟ್ಟಿಲ್ಲ ಅಂದ್ರೆ ನೋಡ್ರಿ ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಅಲ್ಲೊಂದು ಫ್ರೇಮ್ವರ್ಕ್ ಇರುತ್ತೆ. ಈ ಫ್ರೇಮ್ವರ್ಕ್ ಮೂಲಕನೇ ಏನಾಗಬೇಕಪ್ಪ ಅಂದ್ರೆ ಆ ಒಂದು ಇನ್ಸ್ಟಿಟ್ಯೂಟ್ ನಡಿಬೇಕು ಅಥವಾ ಸಂಸ್ಥೆ ನಡಿಬೇಕಂತ ಇರುತ್ತೆ. ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ಫ್ರೇಮ್ವರ್ಕ್ ಇಲ್ಲದೆ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ನಮ್ಗೆ ಏನಾಗಲ್ಲ ಅಂದ್ರೆ ಇಲ್ಲಿ ಪಾರದರ್ಶಕತೆ ಬರೋದಿಲ್ಲ. ಈ ಪಾರದರ್ಶಕತೆ ಬರೋದಿಲ್ಲ ಜೊತೆಗೆ ಏನಪ್ಪ ಅಂದ್ರೆ ಈ ಪ್ರೊಸೀಡಿಂಗ್ಸ್ ಅನ್ನ ನಡೆಸೋದಕ್ಕೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ಲಿಯರ್ ಗೈಡ್ ಲೈನ್ಸ್ ಅನ್ನ ಇಲ್ಲಿ ಕೊಟ್ಟಿಲ್ಲ. ಅಂದ್ರೆ ಯಾವ ತರನಾಗಿ ನೀವು ಪ್ರೊಸೀಡಿಂಗ್ಸ್ ನ ನಡೆಸಬೇಕು, ಏನೆಲ್ಲ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಏನ್ ಗೈಡ್ ಲೈನ್ಸ್ ಇರುತ್ತಲ್ಲ ಅವನ್ನ ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಆಂಬಿಗ್ಯುಟಿ ಆಗುತ್ತೆ. ಅಂದ್ರೆ ನೋಡ್ರಿ ಅವರು ಆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾ ಬೇಡ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ಸ್ ಡಿಲೇ ಆಗುತ್ತೆ ಮತ್ತೆ ಸರಿಯಾದ ನಿರ್ಧಾರಗಳು ಕೂಡ ಇಲ್ಲಿ ಬರೋದಿಲ್ಲ. ಮೂರನೇ ಒಂದು ವಿವಾದ ಇರೋದು ಅಥವಾ ಮೂರನೇ ಒಂದು ಸಮಸ್ಯೆ ಇರೋದು ನೋಡ್ರಿ ಇಲ್ಲಿ ಲಿಮಿಟೆಡ್ ಮಲ್ಟಿ ಡಿಸಿಪ್ಲಿನರಿ ಕಾಂಪೋಸಿಷನ್ಸ್ ಇದೆ. ಅಂದ್ರೆ ನೋಡ್ರಿ ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಅನ್ನ ಹೇಳಬೇಕಾದ್ರೆ ಈ ಒಂದು ನ್ಯಾಯಮಂಡಳಿಯಲ್ಲಿ ನಾವು ರಚನೆಯನ್ನ ನೋಡಿದಾಗ ಒಬ್ರು ಅಧ್ಯಕ್ಷರು ಇರ್ತಾರೆ, ಇದಾದ್ಮೇಲೆ ನೋಡ್ರಿ ಇಬ್ರು ಸದಸ್ಯರು ಇರ್ತಾರೆ. ಈ ಅಧ್ಯಕ್ಷರು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಯಾರು ಹೇಳ್ತಾರೆ ಅವ್ರ ಅಧ್ಯಕ್ಷ ಆಗ್ತಾರೆ. ಇವರು ಕೂಡ ಏನಾಗಿರ್ತಾರೆ ಅಂದ್ರೆ ಜಸ್ಟಿಸ್ ಸಿಸ್ಟಮ್ ಇಂದ ಅಥವಾ ಜುಡಿಷಿಯಲ್ ಸಿಸ್ಟಮ್ ಇಂದ ನ್ಯಾಯಾಂಗದಿಂದ ಬಂದಿರ್ತಾರೆ. ಅದೇ ತರ ನೋಡ್ರಿ ಇಬ್ರು ಸದಸ್ಯರು ಏನಿರ್ತಾರಲ್ಲ ಇವರು ಕೂಡ ಏನಾಗಿರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ಜಡ್ಜಸ್ ಆಗಿರ್ತಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಎಕ್ಸ್ಪರ್ಟ್ಸ್ ಇರೋದಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಕೇವಲ ಜಡ್ಜಸ್ ಮಾತ್ರ ಇರ್ತಾರೆ. ಅಂದ್ರೆ ನೋಡ್ರಿ ಒಂದು ವಿವಾದವನ್ನ ಬಗೆಹರಿಸೋದಕ್ಕೋಸ್ಕರ ಕೇವಲ ಜಡ್ಜಸ್ ಇದ್ರೆ ಸಾಲಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಎಕ್ಸ್ಪರ್ಟ್ಸ್ ಕೂಡ ಬೇಕಾಗುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಎಕ್ಸ್ಪರ್ಟ್ಸ್ ಯಾವ ಫೀಲ್ಡ್ ಇಂದ ಬರಬೇಕಾಗತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ರೆಲೆವೆಂಟ್ ಫೀಲ್ಡ್ ಆದಂತ ನೋಡ್ರಿ ಇಂಜಿನಿಯರಿಂಗ್ ಫೀಲ್ಡ್ ಇಂದ, ಹೈಡ್ರಾಲಜಿ ಫೀಲ್ಡ್ ಇಂದ, ಜೊತೆಗೆ ಏನಪ್ಪಾ ಅಂದ್ರೆ ಎನ್ವೈರನ್ಮೆಂಟ್ ಫೀಲ್ಡ್ ಏನಿದೆ ಈ ಒಂದು ಎನ್ವೈರನ್ಮೆಂಟ್ ಫೀಲ್ಡ್ ಇಂದ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ. ಯಾಕಂದ್ರೆ ನೋಡ್ರಿ ಅವರ ಒಪಿನಿಯನ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಎಕ್ಸ್ಪರ್ಟ್ಸ್ ಏನ್ ಒಪಿನಿಯನ್ ಕೊಡ್ತಾರಲ್ಲ ಆ ಒಪಿನಿಯನ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಆದ್ರೆ ಇಲ್ಲಿ ನೋಡ್ರಿ ಕಾಂಪೋಸಿಷನ್ ಅನ್ನು ನೋಡಿದಾಗ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಿಂದ ಬಂದಿರೋದ್ರಿಂದ ನೋಡ್ರಿ ಎಕ್ಸ್ಪರ್ಟ್ಸ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಇವರಿಗೆ ತುಂಬಾ ಕಾಂಪ್ರಿಹೆನ್ಸಿವ್ ಆಗಿ ಅಂದ್ರೆ ಎಲ್ಲವನ್ನೂ ಒಳಗೊಂಡಂತೆ ಏನಪ್ಪಾ ಅಂದ್ರೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಡೋದಕ್ಕೆ ಇವ್ರ ಕೈಲಿ ಸಾಧ್ಯ ಆಗಲ್ಲ. ಕೊಟ್ಟರೂ ಕೂಡ ಏನಪ್ಪಾ ಅಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಏನಿರ್ತಲ್ಲ ಅದನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡೋದಕ್ಕೆ ಅಥವಾ ಅದಕ್ಕೆ ಕಂಪ್ಲೀಟ್ ಆಗಿ ಪರಿಹಾರ ಕೊಡೋದಕ್ಕೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸಾಧ್ಯ ಆಗುವುದಿಲ್ಲ. ಇಲ್ಲಿ ನಾಲ್ಕನೇ ಸಮಸ್ಯೆ ಇರೋದು ಏನಪ್ಪಾ ಅಂದ್ರೆ ನೋಡ್ರಿ ಯಾವುದೇ ತರನಂತ ಅಥಾರಿಟಿವ್ ಡಾಟಾ ಇಲ್ಲ ನಮಗೆ. ಅಂದ್ರೆ ನೋಡ್ರಿ ಎಷ್ಟು ಮಳೆ ಆಗುತ್ತೆ, ಎಷ್ಟು ನೀರು ಕಲೆಕ್ಟ್ ಆಗುತ್ತೆ, ಮತ್ತೆ ಎಷ್ಟು ನೀರು ಹಂಚಿಕೆನ ಮಾಡ್ಬೇಕಂತ ಹೇಳಿ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಸರಿಯಾದ ದತ್ತಾಂಶ ನಮ್ ಕಡೆ ಏನಿರ್ಬೇಕಲ್ಲ, ಈ ಸರಿಯಾದ ದತ್ತಾಂಶ ನಮ್ಗೆ ಇಲ್ಲ. ಅದರಿಂದ ನೋಡ್ರಿ ನಮ್ಗೆ ಬೇಸ್ ಲೈನ್ ಅನ್ನ ಮಾಡಕ್ ಆಗ್ತಿಲ್ಲ. ಅಂದ್ರೆ ಎಷ್ಟು ನೀರು ಹಂಚಿಕೆಯನ್ನ ಮಾಡ್ಬೇಕಲ್ಲ, ಈ ನೀರು ಹಂಚಿಕೆ ಎಷ್ಟು ಮಾಡ್ಬೇಕು, ಎಲ್ಲಿಗೆ ಮಾಡ್ಬೇಕು, ಮತ್ತೆ ಯಾವ ತರನಾಗಿ ಮಾಡ್ಬೇಕು ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ದತ್ತಾಂಶ ನಮ್ ಕಡೆ ಇರ್ಲೇ ಇರೋದ್ರಿಂದ ಏನಪ್ಪಾ ಅಂದ್ರೆ ಇದನ್ನ ನೀರು ಹಂಚಿಕೆನ ಸರಿಯಾಗಿ ಮಾಡಕ್ಕೆ ನಮ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನೋಡ್ರಿ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಎರಡು ರಾಜ್ಯಗಳ ಮಧ್ಯೆ ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳ ಮಧ್ಯೆ ಈ ವಿವಾದಗಳು ಹುಟ್ಕೊಳ್ಳುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಈಗ ಈ ನ್ಯಾಯಮಂಡಳಿಗಳು ಕೂಡ ಏನಾಗ್ತಿದೀವಿ ಅಂದ್ರೆ ಡೆಲಿಬ್ರೇಟಿವ್ ಇಂದ ಅಡ್ವರ್ಸಲ್ ಆಗ್ತಾ ಇದಾವೆ. ಅಂದ್ರೆ ನೋಡ್ರಿ ಅವರು ನ್ಯಾಯ ತೀರ್ಪನ್ನ ಕೊಡೋದಕ್ಕಿಂತ ಏನಪ್ಪಾ ಅಂದ್ರೆ ಕೆಲವೊಂದ್ ಟೈಮ್ ಹಿತಾಸಕ್ತಿಯ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂದ್ರೆ ತೀರ್ಪನ್ನ ಕೊಡ್ತಾರೆ. ಜಸ್ಟ್ ಅವ್ರು ಏನ್ ಮಾಡ್ಬೇಕಂದ್ರೆ ಇಬ್ಬರದ್ದು ಹಿತಾಸಕ್ತಿ ಕಾಪಾಡಿಕೊಂಡು ತೀರ್ಪನ್ನ ಕೊಡ್ಬೇಕು. ಆದ್ರೆ ಈಗ ಅಡ್ವರ್ಸಿಯಲ್ ಅಂದ್ರೆ ಹಿತಾಸಕ್ತಿಯ ವಿರುದ್ಧವಾಗಿ ಅವರು ತೀರ್ಪನ್ನ ಕೊಡ್ತಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ನ್ಯಾಯಮಂಡಳಿಯಿಂದ ಬಂದಂತ ಒಂದು ವಿವಾದಗಳನ್ನ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದಾರೆ, ರಾಜಕೀಯವಾಗಿ ಅದನ್ನ ಕನ್ಸಿಡರೇಷನ್ ಮಾಡ್ತಾ ಇದಾರೆ. ಇದ್ರ ಜೊತೆಗೆ ನೋಡ್ರಿ ಈ ವಾಟರ್ ಮತ್ತೆ ಪೊಲಿಟಿಕ್ಸ್ ಮಧ್ಯೆ ಏನಪ್ಪಾ ಅಂದ್ರೆ ಒಂದು ನೆಕ್ಸಸ್ ಇದೆ. ಅಂದ್ರೆ ನೀರು ಮತ್ತೆ ರಾಜಕೀಯದ ಮಧ್ಯೆ ಏನಪ್ಪಾ ಅಂದ್ರೆ ಒಂದು ನೆಕ್ಸಸ್ ಇರೋದ್ರಿಂದ ನೋಡ್ರಿ ಪ್ರತಿಯೊಂದು ರಾಜ್ಯದಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಏನಪ್ಪಾ ಅಂದ್ರೆ ಆ ರಾಜ್ಯದ ಜನರ ಹಿತಾಸಕ್ತಿಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ನೀರನ್ನ ಪಡೆದುಕೊಳ್ಳೋದಕ್ಕೋಸ್ಕರ ನೋಡ್ರಿ ಹೆಚ್ಚಿನ ರಾಜಕೀಯವಾಗಿ ಹಿತಾಸಕ್ತಿಯನ್ನ ತೋರಿಸ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ಈ ವಿವಾದಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಸಮಸ್ಯೆಗೆ ಏನಪ್ಪಾ ಅಂದ್ರೆ ಸುರಿಯೋ ಬೆಂಕಿಗೆ ತುಪ್ಪ ಸುರಿತಾ ಹೋಗ್ತಾರೆ. ಪ್ರತಿ ರಾಜ್ಯದಲ್ಲೂ ಕೂಡ ಏನಪ್ಪಾ ಅಂದ್ರೆ ನೀರು ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಆ ರಾಜ್ಯದವರು ಆ ರಾಜ್ಯದ ಜನತೆ ಹಿತಾಸಕ್ತಿಗೋಸ್ಕರ ಹೋರಾಟ ಮಾಡೋದ್ರಿಂದ ಇಲ್ಲೇನಾಗುತ್ತೆ ಅಂದ್ರೆ ಈ ವಿವಾದ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಿಷ್ಟ ಏನಪ್ಪಾ ಅಂದ್ರೆ ಏನೇನ್ ಸಮಸ್ಯೆಗಳಿದೆ ಮತ್ತೆ ಯಾಕೆ ಈ ತರನಾಗ ಆಗ್ತಿದೆ ಅನ್ನೋದ್ರ ಬಗ್ಗೆ. ಸೊ ನೋಡ್ರಿ ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಕಾವೇರಿ ಜಲ ವಿವಾದ ಏನಿದೆಯಲ್ಲ ಈ ಕಾವೇರಿ ಜಲ ವಿವಾದದ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ.
ಹೇಗ್ ಸ್ಟಾರ್ಟ್ ಆಯ್ತು, ಫಸ್ಟ್ ಏನ್ ಅಪೀಲ್ ಬಂತು, ಮತ್ತೆ ಎಷ್ಟು ನದಿ ನೀರು ಹಂಚಿಕೆನ ನಾವಿಲ್ಲಿ ಮಾಡ್ಬೇಕನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಕಾವೇರಿ ಜಲ ವಿವಾದ ಇದೆಯಲ್ಲ, ಇದೇನಪ್ಪಾ ಅಂದ್ರೆ ಮೂರು ರಾಜ್ಯಗಳು ಮತ್ತೆ ಒಂದು ಕೇಂದ್ರಾಡಳಿತ ಪ್ರದೇಶಗಳ ಮಧ್ಯೆ ಏನಪ್ಪಾ ಅಂದ್ರೆ ಈ ಜಲ ವಿವಾದ ನಡೀತಾ ಇದೆ. ಸೊ ನೋಡ್ರಿ, ಇಲ್ಲೇನಾಗ್ತಾ ಇದೆ ಅಂದ್ರೆ ಮೂರು ರಾಜ್ಯಗಳು ಮತ್ತೆ ಏನಪ್ಪಾ ಅಂದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶಗಳ ಮಧ್ಯೆ ಏನಪ್ಪಾ ಅಂದ್ರೆ ಈ ಜಲ ವಿವಾದ ನಡೀತಾ ಇದೆ. ಸೊ ನೋಡ್ರಿ, ಮೂರು ರಾಜ್ಯಗಳು ಯಾವ್ದಂದ್ರೆ ಕೇರಳ, ಕರ್ನಾಟಕ ಮತ್ತೆ ತಮಿಳುನಾಡಿನ ಮಧ್ಯೆ, ಮತ್ತೆ ಅದೇ ತರನಾಗಿ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂದ್ರೆ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ನಾವೇನ್ ಕರಿತೀವಲ್ಲ, ಈ ಪಾಂಡಿಚೇರಿ ಮಧ್ಯೆ ಏನಪ್ಪಾ ಅಂದ್ರೆ ಈ ಜಲ ವಿವಾದ ನಡೀತಾ ಇದೆ. ಹಾಗಾದ್ರೆ ಮೊದಲನೇ ಟೈಮ್ಗೆ ಇದು ವಿವಾದ ಯಾವಾಗ ಬಂತಂದ್ರೆ ನೋಡ್ರಿ, ಈ ವಿವಾದ ಮೊದಲನೇ ಬಾರಿಗೆ 1892ರಲ್ಲಿ ಬರುತ್ತೆ. ಅದು ಕೂಡ ಏನಪ್ಪಾ ಅಂದ್ರೆ ಆಗಿನ ಬ್ರಿಟಿಷ್ ಸರ್ಕಾರ ಏನಿರುತ್ತೆ, ಮದ್ರಾಸ್ ಪ್ರೆಸಿಡೆನ್ಸ್ ಅಲ್ಲಿ ಇರುವಂತ ಬ್ರಿಟಿಷ್ ಸರ್ಕಾರದ ಮಧ್ಯೆ ಮತ್ತೆ ಮೈಸೂರಿನ ರಾಜ್ಯ ಸಂಸ್ಥಾನದ ಮಧ್ಯೆ ಏನಪ್ಪಾ ಅಂದ್ರೆ ಈ ಒಂದು ಜಲ ವಿವಾದ ಬರುತ್ತೆ. ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತೆ ಏನಪ್ಪಾ ಅಂದ್ರೆ ಮೈಸೂರಿನ ರಾಜ್ಯ ಸಂಸ್ಥಾನದ ಮಧ್ಯೆ 1892ರಲ್ಲಿ ಮೊದಲನೇ ಜಲ ವಿವಾದ ಬರುತ್ತೆ. ಇದಾದ್ಮೇಲೆ ನೋಡ್ರಿ 1924ರಲ್ಲಿ ಏನ್ ಮಾಡ್ತಾರಂದ್ರೆ ಮದ್ರಾಸ್ ಪ್ರೆಸಿಡೆಂಟಿ ಮತ್ತೆ ಮೈಸೂರು ರಾಜ್ಯ ಸಂಸ್ಥಾನದ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದಕ್ಕೆ ಅವರು ಸಹಿಯನ್ನ ಹಾಕ್ತಾರೆ. ಜೊತೆಗೆ ನೋಡ್ರಿ, ಈ ಒಪ್ಪಂದ ಏನಿರುತ್ತಲ್ಲ ಇದು ಮುಂದಿನ 50 ವರ್ಷದವರೆಗೂ ಜಾರಿಗಿರುತ್ತೆ ಅಂತ ಅವರು ಹೇಳ್ತಾರೆ. ಅಂದ್ರೆ ನೆಕ್ಸ್ಟ್ 50 ಇಯರ್ಸ್ ವರೆಗೂ ಏನಪ್ಪಾ ಅಂದ್ರೆ ಈ ಒಪ್ಪಂದ ಜಾರಿಗಿರುತ್ತೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ 1974ರಲ್ಲಿ ಈ ಒಪ್ಪಂದ ಏನಾಗುತ್ತಂದ್ರೆ ನಿಂತೋಗುತ್ತೆ. ಯಾಕಂದ್ರೆ ಕೇವಲ 50 ವರ್ಷಕ್ಕೋಸ್ಕರ ಒಪ್ಪಂದವನ್ನ ಮಾಡ್ಕೋತಾರಲ್ಲ, 1974ರಲ್ಲಿ ಏನಾಗುತ್ತಂದ್ರೆ ಈ ಒಪ್ಪಂದ ನಿಷೇಧವಾಗುತ್ತೆ ಅಥವಾ ಈ ಒಪ್ಪಂದ ನಿಂತು ಹೋಗುತ್ತೆ. ಅವಾಗ ನೋಡ್ರಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾರಂದ್ರೆ ಆಗ ಹೊಸದಾಗಿ ಕಟ್ಟಿರುವಂತಹ 4 ರಿಸರ್ವಾಯರ್ ಏನಿರುತ್ತೆ ಅಥವಾ ಡ್ಯಾಮ್ಸ್ಗೆ ಏನಿರುತ್ತಲ್ಲ, ಆ ಡ್ಯಾಮ್ಸ್ಗೆ ಏನಪ್ಪಾ ಅಂದ್ರೆ ಈ ಒಂದು ನೀರನ್ನ ಹಂಚಿಕೆ ಮಾಡ್ತಾ ಹೋಗ್ತಾರೆ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ನೋಡ್ರಿ, ತಮಿಳುನಾಡು ಸರ್ಕಾರದ ಒಂದು ಒಪ್ಪಿಗೆನ ನಾವೇನ್ ಪಡಿಬೇಕಿತ್ತಲ್ಲ, ಆ ಒಪ್ಪಿಗೆಯನ್ನ ಪಡೆದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹೊಸದಾಗಿ ಡ್ಯಾಮ್ ಅನ್ನ ಕಟ್ಟಿ ಅಲ್ಲಿ ನೀರನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹರಿಲಿಕ್ಕೆ ಬಿಡ್ತೀವಿ. ಇದು ಏನಾಗುತ್ತೆ ಅಂದ್ರೆ ವಿವಾದಕ್ಕೆ ಕಾರಣವಾಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ 1990ರಲ್ಲಿ ಏನ್ ಮಾಡ್ತಾರಂದ್ರೆ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅನ್ನ ಫಾರ್ಮ್ ಮಾಡ್ತಾರೆ ಅಥವಾ ಕಾವೇರಿ ಜಲ ವಿವಾದ ಮಂಡಳಿ ಅಂತ ನಾವೇನ್ ಕರಿತೀವಲ್ಲ, ಈ ಜಲ ವಿವಾದ ನ್ಯಾಯಮಂಡಳಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 1990ರಲ್ಲಿ ರಚನೆಯನ್ನ ಮಾಡ್ತಾರೆ. ಸೊ ನೋಡ್ರಿ 1990ರಲ್ಲಿ ಇದು ರಚನೆ ಆದ್ರೂ ಸಹ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಜಜ್ಮೆಂಟ್ ಬರೋದಕ್ಕೆ ಅಥವಾ ತೀರ್ಪು ಬರೋದಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತಂದ್ರೆ 17 ವರ್ಷಗಳು ಇದು ತೆಗೆದುಕೊಳ್ಳುತ್ತೆ. 17 ವರ್ಷದವರೆಗೂ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ವಾದ ವಿವಾದಗಳನ್ನ ಆಲಿಸಿ ಎಕ್ಸ್ಪರ್ಟ್ ಒಪಿನಿಯನ್ ತೆಗೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ 17 ವರ್ಷಗಳಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಫೈನಲ್ ವರ್ಡಿಕ್ಟ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಅಂತಿಮ ತೀರ್ಪು ಅಂತ ಏನ್ ಕರಿತೀವಲ್ಲ, ಈ ಅಂತಿಮ ತೀರ್ಪನ್ನ ಪ್ರಕಟಣೆ ಮಾಡ್ತಾರೆ. ಸೊ ನೋಡ್ರಿ ಈ ಅಂತಿಮ ತೀರ್ಪಲ್ಲಿ ಏನಪ್ಪಾ ಅಂದ್ರೆ 740 TMC ವಾಟರ್ ಅನ್ನ ಅವರು ಅಲೋಕೇಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ 740 TMC ಏನ್ ನೀರಿದೆಯಲ್ಲ ಇದನ್ನ ರಾಜ್ಯಗಳ ಮಧ್ಯೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಲೋಕೇಟ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಮೊದಲೇದಾಗಿ ಇಲ್ಲೇನಪ್ಪಾ ಅಂದ್ರೆ ತಮಿಳುನಾಡು ಸರ್ಕಾರಕ್ಕೆ ಎಷ್ಟು ನೀರನ್ನ ಹಂಚಿಕೆ ಮಾಡ್ತಾರಪ್ಪ ಅಂದ್ರೆ 409 TMC ಅಷ್ಟು ಅವ್ರು ಏನಪ್ಪಾ ಅಂದ್ರೆ ನೀರನ್ನ ಹಂಚಿಕೆ ಮಾಡ್ತಾರೆ. ಆದ್ರೆ ತಮಿಳುನಾಡು ಸರ್ಕಾರ ಏನ್ ಮಾಡಿತ್ತು ಅಂದ್ರೆ 512 TMC ಬೇಡಿಕೆಯನ್ನ ಇಟ್ಟಿತ್ತು. ಅದೇ ತರ ನೋಡ್ರಿ ಕರ್ನಾಟಕಕ್ಕೆ ಎಷ್ಟು ನೀರನ್ನ ಕೊಡ್ತಾರಪ್ಪ ಅಂದ್ರೆ 270 TMC ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ನೀರನ್ನ ಹಂಚಿಕೆ ಮಾಡ್ತಾರೆ. ಸೊ ನಾವ್ ಎಷ್ಟು ಬೇಡಿಕೆ ಇಟ್ಟಿದ್ವಿ ಅಂದ್ರೆ 450 TMC ಅಷ್ಟು ನಾವೇನಪ್ಪ ಅಂದ್ರೆ ಬೇಡಿಕೆಯನ್ನು ಇಲ್ಲಿ ಇಟ್ಟಿದ್ವಿ. ಇದಾದ್ಮೇಲೆ ನೋಡ್ರಿ ಕೇರಳಕ್ಕೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 30 TMC ಅಷ್ಟು ನೀರಿನ ಹಂಚಿಕೆ ಮಾಡಿದ್ರೆ ಪುದುಚೇರಿಗೆ ಏನ್ ಮಾಡ್ತಾರೆ ಅಂದ್ರೆ 7 TMC ಅಷ್ಟು ವಾಟರ್ ಅನ್ನ ಅಥವಾ 7 TMC ಅಷ್ಟು ನೀರನ್ನ ಹಂಚಿಕೆ ಮಾಡ್ತಾರೆ. ಅದೇ ತರನ ನೋಡ್ರಿ ಅಂತಿಮ ತೀರ್ಪಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಎನ್ವೈರನ್ಮೆಂಟಲ್ ಪರ್ಪಸ್ ಅಥವಾ ವಾತಾವರಣಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 10 TMC ನೀರನ್ನ ರಿಸರ್ವ್ ಆಗಿಡ್ತಾರೆ. ಅಂದ್ರೆ ಈ 10 TMC ನೀರನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ ನೋಡ್ರಿ ನೀರನ್ನ ನಾವು ನಿಲ್ಲಿಸ್ಬಿಟ್ರೆ ನದಿ ಪಾತ್ರದಲ್ಲಿರುವಂತಹ ಕೆಲವೊಂದಿಷ್ಟು ಜಲಚರ ಜೀವಿಗಳು ಏನಾಗ್ತಾವ ಅಂದ್ರೆ ಸತ್ತೋಗ್ತಾವಲ್ಲ, ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ 10 TMC ವಾಟರ್ ಅನ್ನ ಇವರು ಕಾಯ್ದಿರಿಸ್ತಾರೆ. ಇದಾದ್ಮೇಲೆ ನೋಡ್ರಿ 4 TMC ನೀರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಈ ಸಮುದ್ರಕ್ಕೆ ಬಿಡ್ಬೇಕಂತ ಹೇಳ್ತಾರೆ. ಪ್ರತಿ ವರ್ಷನೂ ಕೂಡ ಏನಂದ್ರೆ 4 TMC ನೀರನ್ನ ಮಿನಿಮಮ್ ನೀವೇನ್ ಮಾಡ್ಬೇಕಂದ್ರೆ ಸಮುದ್ರಕ್ಕೆ ಬಿಡ್ಬೇಕಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಈ ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿ ಏನ್ ಮಾಡುತ್ತಂದ್ರೆ ಇನ್ನೂ ಒಂದು ಸಲಹೆಯನ್ನ ಕೊಡುತ್ತೆ. ಏನ್ ಸಲಹೆಯನ್ನ ಕೊಡುತ್ತಂದ್ರೆ ನೀವೊಂದು ಮೈನಾರ್ ಅಥಾರಿಟಿಯನ್ನ ಮಾಡ್ಕೊಳ್ರಿ. ಅಂದ್ರೆ ಈ ಒಂದು ನ್ಯಾಯ ವಿವಾದನ ಬಗೆಹರಿಸೋದಕ್ಕೋಸ್ಕರ ನೋಡ್ರಿ ನೀವೆಲ್ಲ ರಾಜ್ಯಗಳು ಸೇರ್ಕೊಂಡು ಏನಪ್ಪಾ ಅಂದ್ರೆ ಒಂದು ಅಥಾರಿಟಿಯನ್ನ ಮಾಡ್ಕೊರಿ. ಅಲ್ಲಿಂದ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಈ ನ್ಯಾಯ ವಿವಾದವನ್ನ ಯಾವ ತರನಾಗಿ ಬಗೆಹರಿಸಬಹುದು, ಜೊತೆಗೆ ನೋಡ್ರಿ ಮತ್ತೆ ಜಲ ವಿವಾದಗಳನ್ನು ಬಂದ್ರೆ ಹೇಗೆ ಬಗೆಹರಿಸ್ಕೋಬಹುದು ಅಂತ ತೀರ್ಪನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಈ ತೀರ್ಪಲ್ಲಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿರಲ್ಲ. ಯಾಕಂದ್ರೆ ನೋಡ್ರಿ ಇವರು ನಾರ್ಮಲ್ ಇಯರ್ ಏನಿರುತ್ತೆ ಅಂದ್ರೆ ಒಂದು ವರ್ಷದಲ್ಲಿ ನಾರ್ಮಲ್ ಆಗಿ ಮಳೆ ಆದಾಗ ಮಾತ್ರ ಏನ್ ಮಾಡಿರ್ತಾರೆ ಅಂದ್ರೆ ಈ ಒಂದು ಡಾಟಾವನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ವರ್ಷ ಎಲ್ ನೀನೋ ವರ್ಷ ಏನಿದೆ ಅಂದ್ರೆ ಈಗ ಮಳೆಗಾಲ ಆಗಿಲ್ಲ, ಬದಲಾಗಿ ಬರಗಾಲ ಬಿದ್ದಿದೆಲ್ಲ, ಈ ವರ್ಷ ನಾವೇನ್ ಮಾಡ್ಬೇಕು, ಈ ಒಂದು ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ಎಷ್ಟು ನೀರನ್ನ ರಿಲೀಸ್ ಮಾಡ್ಬೇಕು,
ಯಾಕಂದ್ರೆ ನೋಡ್ರಿ ನಾರ್ಮಲ್ ಮಾನ್ಸೂನ್ ರೈನ್ ಆದಾಗ ಅಥವಾ ನಾರ್ಮಲ್ ಮಳೆಗಳಾದಾಗ ಈ ರಿಸರ್ವಾಯರ್ ಅಥವಾ ಡ್ಯಾಮ್ಗಳು ತುಂಬಿರುತ್ತೆ, ನಾವು ನೀರನ್ನ ಬಿಡ್ಬೋದು. ಅದೇ ಟೈಪ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಮಳೆಗಾಲ ಆಗದೆ ಬರಗಾಲ ಇದ್ದಾಗ ಅವಾಗ ಎಷ್ಟು ನಾವು ನೀರನ್ನ ರಿಲೀಸ್ ಮಾಡ್ಬೇಕು, ಎಷ್ಟು ನೀರನ್ನ ನಾವು ತಮಿಳುನಾಡು ಸರ್ಕಾರಕ್ಕೆ ಮತ್ತೆ ಪುದುಚೇರಿಗೆ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಏನು ಒಂದು ದತ್ತಾಂಶ ಇದೆಯಲ್ಲ, ಆ ದತ್ತಾಂಶವನ್ನು ಇವರು ಕೊಟ್ಟಿಲ್ಲ. ಹಾಗಾಗಿ ನೋಡ್ರಿ ನಾವು ಇದನ್ನ ಏನಂತ ಕರಿಬಹುದಪ್ಪ ಅಂದ್ರೆ ಇನ್ಕಂಪ್ಲೀಟ್ ಫಾರ್ಮುಲಾ ಅಂತ ಕರಿಬಹುದು. ಯಾಕಂದ್ರೆ ಇಲ್ಲಿ ಕೇವಲ ನಾರ್ಮಲ್ ಇಯರ್ ಮಾತ್ರ ಕೊಟ್ಟಿದೆ. ಅದೇ ನೋಡ್ರಿ ಇನ್ಸಫಿಷಿಯಂಟ್ ರೈನ್ ಆದಾಗ ಅಂದ್ರೆ ಅತಿ ಕಡಿಮೆ ಮಳೆಗಾಲ ಆದಾಗ ಬರಗಾಲ ಇದ್ದಂತ ಪರಿಸ್ಥಿತಿಯಲ್ಲಿ ಎಷ್ಟು ನದಿ ನೀರು ಹಂಚಿಕೆಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ತರನಾಗಿ ಇವರು ಹೇಳಿಲ್ಲ. ಇದಾದ್ಮೇಲೆ ನೋಡ್ರಿ ಸರ್ಕಾರ ಏನ್ ಮಾಡತ್ತಂದ್ರೆ ಮತ್ತೆ ಆರು ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಆರು ವರ್ಷಗಳನ್ನ ತೆಗೆದುಕೊಂಡು ಏನಪ್ಪ ಅಂದ್ರೆ 2013 ಈ ಒಂದು ಜಲ ವಿವಾದವನ್ನು ಅವರು ಗೆಜೆಟ್ ಆಫ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ನೋಟಿಫೈ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ತಮಿಳ್ನಾಡು ಏನ್ ಮಾಡತ್ತಪ್ಪ ಅಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 136 ಏನಿದೆಯಲ್ಲ, ಆ ಒಂದು ಆರ್ಟಿಕಲ್ 136 ಮೂಲಕ ಏನಪ್ಪ ಅಂದ್ರೆ ಸ್ಪೆಷಲ್ ಲೀವ್ ಪೆಟಿಷನ್ಸ್ ನ ಹಾಕತ್ತೆ. ಇದಾದ್ಮೇಲೆ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತಂದ್ರೆ 2018 ಸೊ 2018 ಏನ್ ಮಾಡ್ತಾರೆ ಅಂದ್ರೆ ಫೈನಲ್ ತೀರ್ಪು ಅಥವಾ ಅಂತಿಮ ತೀರ್ಪನ್ನ ಅವರು ಪ್ರಕಟಣೆ ಮಾಡ್ತಾರೆ. ಜೊತೆಗೆ ನೋಡ್ರಿ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಕಾವೇರಿ ನದಿ ಏನಿದೆಯಲ್ಲ, ಈ ಕಾವೇರಿ ನದಿಯನ್ನು ಅವ್ರ ಏನಪ್ಪ ಅಂದ್ರೆ ರಾಷ್ಟ್ರೀಯ ಆಸ್ತಿ ಅಂತ ಘೋಷಣೆ ಮಾಡ್ತಾ ಹೋಗ್ತಾರೆ. ಇದು ಕೇವಲ ಒಂದು ನದಿ ಅಲ್ಲ, ಬದಲಾಗಿ ಇದೊಂದು ನ್ಯಾಷನಲ್ ಅಸೆಟ್ ಅಥವಾ ರಾಷ್ಟ್ರೀಯ ಆಸ್ತಿ ಅಂತ ಘೋಷಣೆ ಮಾಡ್ತಾರೆ. ಈ ಒಂದು ತೀರ್ಪಲ್ಲಿ ನೋಡ್ರಿ ಅವ್ರು ಎಷ್ಟು ಅಲೋಕೇಟ್ ಅನ್ನ ಮಾಡ್ತಾರೆ ಅಂದ್ರೆ ತಮಿಳ್ನಾಡು ಸರ್ಕಾರಕ್ಕೆ 404.25 TMC ನ ಅಲೋಕೇಟ್ ಮಾಡ್ತಾರೆ. ಕರ್ನಾಟಕ ಸರ್ಕಾರಕ್ಕೆ ನೋಡ್ರಿ 284.75 TMC ನ ಅಲೋಕೇಟ್ ಅನ್ನ ಮಾಡ್ತಾರೆ. ಅದೇ ತರ ನೋಡ್ರಿ ಕೇರಳಕ್ಕೆ 30 TMC ಮತ್ತೆ ಪುದುಚೇರಿಗೆ 7 TMC ನೀರನ್ನ ಕೊಡ್ತಾ ಹೋಗ್ತಾರೆ. ಅದೇ ತರ ನೋಡ್ರಿ ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಕಾವೇರಿ ಮ್ಯಾನೇಜ್ಮೆಂಟ್ ಸ್ಕೀಮ್ ಏನಿದೆ, ಕಾವೇರಿ ನಿಯಂತ್ರಣ ಯೋಜನೆಯನ್ನ ನೀವು ನೋಟಿಫೈ ಮಾಡ್ರಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ 2018 ಏನ್ ಮಾಡುತ್ತಂದ್ರೆ ಕೇಂದ್ರ ಸರ್ಕಾರ ಕಾವೇರಿ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಥವಾ ಕಾವೇರಿ ಜಲ ನಿಯಂತ್ರಣ ಯೋಜನೆ ಏನಿದೆಲ್ಲ ಅದನ್ನ ನೋಟಿಫೈ ಮಾಡುತ್ತೆ. ಇದಾದ್ಮೇಲೆ ನೋಡ್ರಿ ಎರಡು ಅಥಾರಿಟಿನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಒಳ್ಳೇದ್ ಯಾವ್ದಪ್ಪ ಅಂದ್ರೆ ಕಾವೇರಿ ಮ್ಯಾನೇಜ್ಮೆಂಟ್, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಜಲ ನಿಯಂತ್ರಣ ಮಂಡಳಿ ಅಂತ ನಾವು ಕರಿಬಹುದು. ಇನ್ನೊಂದು ಏನಪ್ಪ ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಷನ್ಸ್ ಕಮಿಷನ್ಸ್ ಅಥವಾ ಕಾವೇರಿ ವಾಟರ್ ರೆಗ್ಯುಲೇಷನ್ಸ್ ಕಮಿಟಿಯನ್ನು ಅವರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಜಲ ವಿವಾದಕ್ಕೆ ಅಂತಿಮ ಹೇಳ್ತಾರೆ. ಆದ್ರೆ ನೋಡ್ರಿ ಈ ಜಲ ವಿವಾದ ಯಾಕೆ ಬರ್ತಿದೆ ಅಂದ್ರೆ ಕೇವಲ ನಾರ್ಮಲ್ ಇಯರ್ ದಲ್ಲಿ ಮಾತ್ರ ಏನಪ್ಪ ಅಂದ್ರೆ ನಮಗೆ ಶೇರಿಂಗ್ ಫಾರ್ಮುಲಾ ಇರೋದ್ರಿಂದ, ಬರಗಾಲದಲ್ಲಿ ಶೇರಿಂಗ್ ಫಾರ್ಮುಲಾ ಇಲ್ಲದೆ ಇರೋದ್ರಿಂದ ನೋಡ್ರಿ ಈ ಜಲ ವಿವಾದ ಹುಟ್ಕೊಳ್ತಿದೆ. ಸೊ ಇದು ಏನಪ್ಪ ಅಂದ್ರೆ ಈ ನಮ್ಮ ರಾಷ್ಟ್ರದಲ್ಲಿ ಎಷ್ಟೆಷ್ಟು ಜಲ ವಿವಾದಗಳಿದೆ ಮತ್ತೆ ಏನು ನಾವು ಮಾಡಿದ್ರೆ ಜಲ ವಿವಾದಗಳನ್ನ ಕಮ್ಮಿ ಮಾಡಬಹುದು ಮತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಏನೆಲ್ಲ ಆಕ್ಷನ್ಸ್ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೇ ತರನ ಅಂತ ಉಪಯುಕ್ತ ಮಾಹಿತಿನ ನಮಗೆ ತಿಳಿಸ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.